ಶಿಕ್ಷಕರಿಗೆ ಬಹಳ ಒಂದು ಗಾಢವಾಗಿ ಕಾಡಿದೆ. ಇತ್ತೀಚೆಗಂತೂ ಬೆಂಗಳೂರಲ್ಲಿ ಕೂಡ ಕಾಣಿಸ್ತಾ ಇದೆ, ಕಾಲೇಜ್ಗಳಲ್ಲಿ ಕಾಲೇಜ್ ಹತ್ರ ಡ್ರಗ್ಸ್ ಸಿಗ್ತಾ ಇದೆ, ನೈಜತೆಯ ಪ್ರಜೆ ಬಂಧನ ಆಗಿ ಹೀಗೆ ನೋಡ್ತಾ ಇದೀವಿ. ನಶೆ ಅನ್ನೋದು ತುಂಬಾ ಸುಲಭವಾಗಿ ಇವತ್ತು ಕೈಗೆಟುತ್ತಾ ಇದೆ, ಮತ್ತೆ ತುಂಬಾ ಸುಲಭವಾಗಿ ನಮ್ಮನ್ನ ಹಾಳು ಮಾಡ್ತಾ ಇದೆ. ಅದರಲ್ಲೂ ಯುವ ಜನತೆಗೆ ಯುವ ಜನರು ಹಾದಿ ತಪ್ಪಬಾರದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಆದರ್ಶಮಯವಾದ ಪಾತ್ರಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಚಿತ್ರದಲ್ಲಿ ಮೂರು ಪಾತ್ರ ಪ್ರಮುಖವಾಗಿ ಕಾಣಿಸುತ್ತೆ, ಮೂರು ಜನ ಹೀರೋಗಳು ಇದ್ದಾರೆ. ಮೂರು ಜನ ಹೀರೋಗಳು ಕೂಡ ನಮ್ಮನ್ನ ನಮ್ಮ ಜೊತೆ ನಮಗೆ ಆದರ್ಶಗಳನ್ನ ಕಲಿಸೋದಂತಹ ರಾಜ್ಕುಮಾರ್, ವಿಷ್ಣುವರ್ಧನ್ ಮತ್ತು ಶಂಕರ್ನಾಗ್ ಅವರ ಅಭಿಮಾನಿಗಳಾಗಿ ಅವರು ಬಿಟ್ಟು ಹೋದ ಆದರ್ಶಗಳನ್ನ ಇದಕ್ಕಿದ್ದಂಗೆ ವಾಯ್ಸ್ ಜೋರಾಗೋಯ್ತು, ನಾನು ನಶನೇನಿಲ್ಲ. ಓಕೆ, ಅವರ ಆದರ್ಶಗಳನ್ನ ಆ ಪಾತ್ರಗಳ ಮೂಲಕ ಜನರಿಗೆ ತಲುಪಿಸಿ, ಯಾಕಂದ್ರೆ ದೊಡ್ಡವರು ಹೇಳಿದ್ರೆ ನಾವು ಕಲಿತೀವಿ ಅನ್ನೋದು ಒಂದು ಮನೋಭಾವನೆ ನಮ್ಗೆಲ್ಲ ಇರುತ್ತೆ. ಸೊ ಹಾಗಾಗಿ ದೊಡ್ಡವರ ಆದರ್ಶಗಳನ್ನ ನಮ್ಮ ಪಾತ್ರಧಾರಿಗಳು ಹೇಳಿದ್ರೆ ಒಂದು ಯುವಜನತೆ ಮೇಲೆ ಒಂದು ಪ್ರಭಾವ ಬೀರುತ್ತೆ, ಅಂದ್ರೆ ಪರಿಣಾಮ ಬೀರುತ್ತೆ ಅನ್ನೋ ಉದ್ದೇಶದಲ್ಲಿ ಒಂದು ಬೇರೆ ರೀತಿಯ ಸಿನಿಮಾ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ನಾವೇ ಭಾಗ್ಯವಂತರು ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ಅವ್ರು ಹೇಳ್ತಾರೆ ಏನಂದ್ರೆ ಬರೀ ಅವ್ರು ಮಾತ್ರ ಅಲ್ಲ, ಅವ್ರ ಸಿನಿಮಾ ಹೀರೋಗಳಿಗೆ ಮಾತ್ರ ಹೇಳ್ತಾ ಇಲ್ಲ, ನಿರ್ದೇಶಕರು ಪ್ರೊಡ್ಯೂಸರ್ ಮಾತ್ರ ಹೇಳ್ತಾ ಇಲ್ಲ, ನಾವು ನೀವು ಅಂದ್ರೆ ಮನುಷ್ಯರಾದವರು ನಾವೆಲ್ಲರೂ ಭಾಗ್ಯವಂತರು. ಮಾನವ ಜನ್ಮ ದೊಡ್ಡದು ಅಂತ ದೊಡ್ಡವರು ಹೇಳ್ತಾರೆ, ಅದ್ರ ಜೊತೆ ಬಹಳ ದೊಡ್ಡದು. ಈ ಜನ್ಮವನ್ನು ಸಾರ್ಥಕಗೊಳಿಸಬೇಕು ಅಂತಂದ್ರೆ ನಾವು ದುಷ್ಟತೆಗಳಿಂದ ದುಷ್ಟರಿಂದ ಎಲ್ಲದರಿಂದ ದೂರ ಇದ್ದು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಭಾಗ್ಯವಂತರಾಗಿದ್ದೀವಿ, ಆ ಭಾಗ್ಯವನ್ನ ಉಳಿಸ್ಕೊಳ್ಳೋಣ ಅಂತ ಅವ್ರು ಹೇಳುವ ನಿಟ್ಟಲ್ಲಿ ಈ ಚಿತ್ರವನ್ನ ಮಾಡಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲ ಚಪ್ಪಾಳೆ ಸ್ವಾಗತ. ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು ಆ ಸೌಂಡ್ ಕೇಳಿದ ತಕ್ಷಣ ಇವ್ರು ಯಾರು ಅಂತ, ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ನಾನು ಒಂದು ಚಿಕ್ಕ ಅವ್ರ 25 ವರ್ಷದ ಹಿಂದೆ ಹೋಗ್ತೀನಿ. ಕನ್ನಡ ಚಳವಳಿ ಬೆಂಗಳೂರಿನ ದೊಡ್ಡ ಮಟ್ಟದಲ್ಲಿ ಇದ್ದಂತಹ ಸಮಯ, ಅವ್ರು ನೋಡ್ಲಿಕ್ಕೆ ಹೋರಾಟಗಾರ ತರ ಕಾಣಲ್ಲ, ಎಲ್ಲೋ ಸೈಡ್ ಅಲ್ಲಿ ಇರೋ ತರ ಕಾಣಿಸ್ತಾರೆ. ಆದ್ರೆ ಮೈ ಕೊಟ್ಬಿಡಿ, ಬಿಗಿನಿಂಗ್ ಸ್ವಲ್ಪ ಬೋರ್ ಅನ್ಸುತ್ತೆ. ಯಾವ್ದೋ ಸೈನ್ಸ್ ಟೀಚರ್ ಶುರು ಮಾಡಿದ್ರೆ ನಮ್ಮ ಜಾಣಗಾರ ವೆಂಕಟರಾಮಯ್ಯ, ಆ ಕಾಲದಲ್ಲಿ ನಾವು ಚಡ್ಡಿ ಹಾಕ್ತಿದ್ವಿ, ಆ ಟೈಮಲ್ಲಿ ಹೋರಾಟ ಮಾಡ್ತಿದ್ವಿ, ಒಬ್ರು ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರು, ದೊಡ್ಡ ಕಂಪನಿ ಮಾಡ್ಲಿಕ್ಕೆ ಹೊರಟಿರುವಂತಹ ಕಥೆ ಹೇಳ್ತಾ ಇದ್ರು. ಆಚೆ ಆ ಧಾರವಾಹಿಯ ನಾಯಕ ಅದರ ಪ್ರಸಿದ್ಧಿಯಿಂದ ಇದು ಈ ಚಿತ್ರಕ್ಕೆ ಅವರು ಬಂದಿದ್ದಾರೆ. ಅವ್ರ ಜೊತೆಗೆ ಶ್ರವಂತ್ ಮತ್ತೊಬ್ಬ ನಾಯಕ ನಟಾಗಿ ಕಾಣಿಸ್ಕೊಂಡಿದ್ದಾರೆ. ಶ್ರವಂತ್ ಏನ್ ಚಪ್ಪಳ ಬರಲ್ವಾ? ಸ್ನೇಹಿತರೆ ಚಿತ್ರ ಸರ್ ಎಣ್ಣೆ ಸಾಂಗ್ ಎಲ್ಲ ನೀವೇನೋ ಬರೆದಿದ್ದು. ಮೊದಲನೇದಾಗಿ ನನ್ನ ಗುರುಗಳು ಜಾಣಗರ ವೆಂಕಟರಮಣ ಪಾದಕ್ಕೆ ನನ್ನ ನಮಸ್ಕಾರ. ಹಾಗೆ ಚಿನ್ನಗೌಡರು ಅಪ್ಪಾಜಿ ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ನಾನು ಹೋಗಿ ಅವ್ರ ಹತ್ರ ಹೇಳ್ದಾಗ ಹೇಳಿದ್ರು ನಾನಿದ್ದೀನಿ ಮುಂದೆ ಹೋಗೋದು ಸಾಕು ನನಗಷ್ಟು ಆಶೀರ್ವಾದ. ಹಾಗೆ ಬೆಂಕು ಸರ್, ಡಾಕ್ಟರ್ ಬೆಂಕು ಶ್ರೀ ಸರ್ ಅವರು ಕೂಡ ಅಷ್ಟೆ. ಇದ್ರ ಬಗ್ಗೆ ಸಾಂಗ್ ನಾ ಕೇಳಿಸ್ದಾಗ ಅವ್ರ ಕಣ್ಣು ತ್ಯಾವ ಆಯ್ತು, ಯಾವುದು ತಾಯಿ ಬಗ್ಗೆ ಅವ್ರಿಗೆ ಅವ್ರ ತಾಯಿ ನೆನಪಾಯ್ತಂತೆ. ಅದನ್ನ ಕೇಳೇ ಸಂತೋಷ ಆಯ್ತು ನಮಗೆ. ಅಂದ್ರೆ ಇಂಥ ಹಿರಿಯರನ್ನ ನಾವು ನೋಡಿ ನಾವೇ ಭಾಗ್ಯವಂತರಾಗಿದ್ದೀವಿ, ಅದಕ್ಕಿಂತ ಇನ್ನೇನು ಸಾಧನೆ ಬೇಕಾಗಿಲ್ಲ. ಅದ್ರ ಜೊತೆಗೆ ನಾವು ಒಂದು ಸಂದೇಶನ ಇಟ್ಕೊಂಡು ಹೋಗಿರುವಂಥ ಸಿನಿಮಾ ಇದು. ಏನು ಅಂತಂದರೆ ಹಿರಿಯರನ್ನ ನಾವು ಅವ್ರ ಆದರ್ಶಗಳನ್ನ ಅಷ್ಟೇ ತಗೋಬೇಕು, ಅದನ್ನ ಬಿಟ್ಟು ಕೆಟ್ಟದನ್ನ ಯಾವುದು ಮಾಡಬಾರ್ದು ಅಂತ. ಅಣ್ಣವರು ಒಂದ್ಸತಿ ಹೀಗೆ ನಾನು ಅವರು ಆಸ್ಪತ್ರೆಯಿಂದ ಬಂದಾಗ ನಾನಲ್ಲಿ ಪೂರ್ಣಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ, ಎಲ್ಲರಿಗೂ ಊಟಕ್ಕೆ ಕರ್ತಿದ್ರು. ಆ ಟೈಮಲ್ಲಿ ಶಿವಣ್ಣ, ಅಪ್ಪೂರ್ಣ, ರಾಘಣ್ಣ ಇವರೆಲ್ಲ ಊಟ ಬಡಿಸ್ತಾ ಇದ್ರು ನಮಗೆಲ್ಲ ಗೊತ್ತಾಗ. ನಾನು ಅಪ್ಪಾಜಿ ಮುಂದೆ ಕೂತಿದ್ದೆ, ಏ ಮರಿ ನೀನು ಆ ಇಡ್ಲಿನ ಶೀರ್ವಾದಲ್ಲಿ ತಿನ್ನು, ಅನುಭವಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಂದರೆ ಅನುಭವ ಅನುಭವಿಸಿ ಏನೇ ಇದ್ರೂ ಅನುಭವಿಸ್ಕೊಳ್ಬೇಕು ಅನ್ನೋದು ಅಲ್ಲಿಂದ ಕಲಿತೆ ನಾನು. ಅದರಿಂದ ಅವರಿಂದ ಆ ಥರ ಆಶೀರ್ವಾದ ನಮ್ಗೆ ಸಿಗೋದು ಭಾರಿ ಅಪರೂಪ. ಅದಕ್ಕೆ ಎಷ್ಟು ಜನಕ್ಕೆ ಸಿಕ್ಕಿದೆಯೋ ಗೊತ್ತಿಲ್ಲ, ನನಗೆ ಸಿಕ್ಕಿದೆ ಅದಂತ. ಅದನ್ನು ನಾನೇ ಭಾಗ್ಯವಂತ. ಅದ್ರ ಜೊತೆಗೆ ಆದರ್ಶ ಅನ್ನೋದು ಹೇಗಿರಬೇಕು ಅನ್ನೋದನ್ನು ನಾವು ಫಾಲೋ ಮಾಡ್ಕೊತಾ ಬಂದಿದ್ದೀವಿ ನಮ್ಮ ಸಿನಿಮಾದಲ್ಲಿ. ಕೆಟ್ಟದನ್ನು ಮಾಡಬೇಡಿ ಅಂದರೆ ಕುಡ್ತಾ ನಮಗೆ ಬೇಡ ಅನ್ನೋದೇ ಕಾನ್ಸೆಪ್ಟು. ಇವಾಗ ರಾಜ ವಿಸ್ಕಿ ಇರ್ಬೋದು, ಈಗ ಕುಡ್ದಿರೋರಿಗೆ ನಾವು ಕುಡಿಬೇಡ ಅಂತ ಹೇಳಬೇಕು, ಕುಡಿಸ್ಬಿಟ್ಟು ಕುಡಿಬೇಡ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾವು ಅದರಲ್ಲಿ ಆ ರಾಜ ವಿಸ್ಕಿ ಅನ್ನೋದು ಏನು ಪಾತ್ರ ಇರುತ್ತೆ ಅದು ಆಗುವಂಥ ಅನಾಹುತಾನೇ ನಮ್ಮ ಕಾನ್ಸೆಪ್ಟು. ಅಂದರೆ ಆ ಕೆಟ್ಟದನ್ನ ಬೇಡ ಅಂತ. ನಾವು ತಾಯಿ ಸಾಂಗನ್ನು ಯಾಕೆ ಮಾಡಿದ್ದೀವಿ ಅಂತಂದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ನಾಯಕರಿಗೆ ಆ ತಾಯಿಗೆ ಒಂದು ಮೆಂಟಲ್ಲಿ ಏನೂ ಗೊತ್ತಿರೋಲ್ಲ. ಆ ತಾಯಿಗೆ ಒಂದೇ ಗೊತ್ತಿರುತ್ತೆ, ತನ್ನ ಮಗನ ಮೊಬೈಲ್ ನಂಬರ್.
ಎಲ್ಲೇ ಹೋದ್ರೂ ಯಾವುದೋ ಹೋಟ್ಲಲ್ಲಿ ಊಟ ಮಾಡಿದಾಗ ತಾಯಿ ಹೇಳುತ್ತೆ ನನ್ನ ಮಗನಿಗೆ ಫೋನ್ ಮಾಡಿ ಕಾಸು ಕೊಡ್ತಾರೆ ಅಂತ. ಅಂದರೆ ಆ ಮಗನ ಮೊಬೈಲ್ ನಂಬರ್ ಇದ್ದರೆ ಮಾತ್ರ ಆ ತಾಯಿ ಸಿಗ್ತಾರೆ, ಇಲ್ಲಾಂದರೆ ಸಿಗಲ್ಲ. ಆ ಸೆಂಟಿಮೆಂಟ್ ಇಟ್ಕೊಂಡು ನಾವು ಹೋಗಿದ್ದೀವಿ. ಅದ್ರ ಜೊತೆಗೆ ತನ್ನ ಮಗ ಆ ತಾಯಿ ಹಿಂಗಲ್ವ ಅಂತ ಕುಡಿತಾನೆ, ಅದು ರೀಸನ್ ಅಲ್ಲ. ತನ್ನ ತಾಯಿ ಆ ತಾಯಿನ ಸರಿ ಮಾಡ್ಬೋದು, ಅವ್ನು ಕುಡ್ತಾನ ಬಿಟ್ಬಿಟ್ಟು ಆ ದುಡ್ಡಿನಲ್ಲಿ ಆ ತಾಯಿನ ಸರಿ ಮಾಡ್ಬೋದು. ಇದು ನಮ್ಮ ಮೆಸೇಜ್. ಅದನ್ನು ನೆಪವಾಗಿ ಇಟ್ಕೋಬಾರ್ದು ಅನ್ನೋದು ನಾನು ಹೇಳಕ್ಕೊಟ್ಟಿರೋಂಥ ಕತೆ. ಅದ್ರ ಜೊತೆಗೆ ಇನ್ನೊಂದು ಕ್ಯಾರೆಕ್ಟ್ರ್ ಬಂದು ಒಂದು ಪುರೋಹಿತನ ಕ್ಯಾರೆಕ್ಟ್ರ್, ಅಂದರೆ ಪಿಂಡ ಬಿಡುವಂಥ ತಂದೆ ಮಗ. ತನ್ನ ತಂದೆ ಹೋಗಿ ಆ ಕೆಲಸ ಮಾಡು ಅಂತಂದರೆ ಅವನು ಆ ಕುಡಿತದಲ್ಲಿ ಬಿದ್ದು ಹಾಳಾಗ್ತಿರ್ತಾನೆ. ಅಂದರೆ ಆ ತಂದೆ ಶ್ರಮ ಎಷ್ಟಿರುತ್ತೆ ಅಂದರೆ ಆ ತಂದೆ ಹೊಸ ಬಟ್ಟೆ ತಂದು ತನ್ನ ಮಗನಿಗೆ ಹಾಕೋದು, ಆದರೆ ಮಗ ಹೊರಗಡೆ ಹೋಗಿ ಕೆಟ್ಟದನ್ನು ಮಾಡೋದು. ಆದರೆ ಆ ಕೆಟ್ಟದನ್ನು ಮಾಡಬೇಡ ಅನ್ನೋದು ಆ ತಂದೆಗೆ ಅನಾಹುತ ಆದಾಗ ಅವನು ಗೊತ್ತಾಗುತ್ತೆ ನಾನೇನು ತಪ್ಪು ಮಾಡ್ತಾ ಇದ್ದೀನಿ. ಅಂದರೆ ಆ ತಂದೆಗೆ ಒಂದು ಪ್ರಾಬ್ಲಮ್ ಆಗುತ್ತೆ, ಯಾರಾದ್ರೂ ಬಾರಲ್ಲಿ ಹೋಗಿ ಫ್ರೆಂಡ್ಸ್ಗಳತ್ರ ದುಡ್ಡು ಕೇಳಿದಾಗ ಇದೊಂದು ನೆಪ ಬೇಕೆ ನಾವು ಕುಡಿಯೋದಕ್ಕೆ ಬಾರ ಒಂದು ಸ್ವಲ್ಪ ನೀರು ಕುಡ್ಕೊಂಡು ಹೋಗು ಅಂತಾರೆ. ಅಂದರೆ ಆಗುವಂಥ ಸನ್ನಿವೇಶ ಇದೆಯಲ್ಲ ಅದು, ಅಂದರೆ ಅದನ್ನು ಬೇಡ ಅಂತ. ಇನ್ನೊಂದು ಪಾತ್ರ ಬಂದು ತನ್ನ ಮನೆಯಲ್ಲಿ ತನಗೆ ಸಂಸಾರ ಇರುತ್ತೆ, ಹೆಂಡತಿ ಮನೆ ಕೆಲಸ ಮಾಡಿ ಇಟ್ಟಿರೋಂಥ ದುಡ್ಡ ತೊಗೊಂಡೋಗಿ ಕುಡಿಬೇಕು. ತನ್ನ ಮಗಳು ಒಬ್ಳು ಭರತನಾಟ್ಯ ಡ್ಯಾನ್ಸರ್ ಆಗಬೇಕು ಅನ್ನುವಾಗ ಆತ ಹೇಳ್ತಾನೆ ಅವಳನ್ನ ಭರತನಾಟ್ಯ ಡ್ಯಾನ್ಸರ್ ಮಾಡಿಬಿಟ್ರೆ ನನಗೆ ಕುಡಿಯೋಕೆ ಕಾಸಿರಲ್ವಲ್ಲ. ತನ್ನ ಹೆಂಡತಿ ಆ ಮಗಳನ್ನು ಮನೆ ಕೆಲಸ ಮಾಡಿ ಒಂದು ಭರತನಾಟ್ಯ ಡ್ಯಾನ್ಸರ್ ಮಾಡ್ತಾಳೆ, ಕೊನೆ ಬೆಳಗ್ಗೆಯಲ್ಲಿ ಆ ಮಗಳು ಹೇಳ್ತಾಳೆ ಇದಕ್ಕೆಲ್ಲ ಕಾರಣ ನನ್ನ ತಂದೆ ಅಂತ. ಆಗ ಅವನು ಅಲ್ಲಿ ರಿವೀಲ್ ಆಗ್ತಾನೆ. ಅಂದರೆ ಒಂದು ಈ ಸಂದೇಶವನ್ನು ಇಟ್ಕೊಂಡು ಹೊರಟಿರೋವಂಥದ್ದು, ಅಂದರೆ ನಾವು ಅಲ್ಲಿ ಕುಡ್ತಾ ತೋರಿಸಿದ್ದೀವಿ ಬಟ್ ಅದನ್ನು ಬಿಡಿಸಿದ್ದೀವಿ ಕೊನೆಗೆ. ಇದಿಷ್ಟೇ ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ನನ್ನ ಮಾಧ್ಯಮ ದೇವರುಗಳ ಜೊತೆ ಮಾತಾಡ್ತಾ ಇದ್ದೀನಿ. ಅದರಂಥ ಅದರಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾಕಂತಂದರೆ ಇಡೀ ನನ್ನ ಚಿತ್ರತಂಡದ ಟೀಮ್ ಏನಿದ್ದಾರೆ, ನನ್ನ ಕಲಾವಿದರಾಗಿರ್ಬೋದು, ಎಕ್ಸ್ಪೆಷಲಿ ನನ್ನ ಬೆನ್ನೆಲುಬು ಹಾಗೆ ನನ್ನ ಸಂತು ನನಗೆ ಮಾಡಿದ್ದಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಹೇಳ್ತೀನಿ. ಇನ್ನು ನನ್ನ ಕಲಾವಿದರು ನನ್ನ ಜೊತೆ ಪ್ರೀತಿಯಿಂದ ಸರ್ ನೀವು ಹೇಳಿದ್ದನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ನನ್ನ ಮೂರು ಜನ ನಾಯಕಿಯರು ಹಾಗೂ ನಾಯಕ ನಟರಿಗೆ ಇಷ್ಟಪಡ್ತೀನಿ. ಇದಿಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ. ಓಕೆ, ಮುಂದುವರ್ಸೋದಾದರೆ ನಾನು ಶ್ರವಂತಿಂದ ಶುರು ಮಾಡ್ತೀನಿ. ಹಿರಿಯ ನಟ ಅಲ್ಲ, ನಮಸ್ಕಾರ. ಯತಿ ಸರ್ ಹೇಳಿದ್ರು, ಸಾರಿ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು, ಒಬ್ಬ ಪುರೋಹಿತ ಇರ್ತಾನೆ ಪಿಂಡ ಬಿಡ್ತಾನೆ ಅಂತ. ಪಿಂಡ ಬಿಡೋ ದಂಡ ಪಿಂಡ ಕ್ಯಾರೆಕ್ಟ್ರು ನಾನು ಮಾಡ್ತಾ ಇದ್ದೀನಿ ನಾವೇ ಭಾಗ್ಯವಂತರ ಸಿನಿಮಾದಲ್ಲಿ. ತುಂಬ ಒಂಥರ ಇವಾಗ ಯೂಶ್ವಲಾಗಿ ಮೆಸೇಜ್ ಅಂತ ಹೇಳ್ತು ಅಂತಂದರೆ ಎಲ್ರಿಗೂ ಒಂಥರ ಅಯ್ಯೋ ಮೆಸೇಜ್ ಅಂತ ಜನ ಅನ್ಕೋಬೋದು. ಬಟ್ ಒಂದು ಮೆಸೇಜ್ನ ಎಷ್ಟು ರಸವತ್ತಾಗಿ ಎಷ್ಟು ಹಾಸ್ಯಾಸ್ಪದವಾಗಿ ತೋರಿಸ್ಬೇಕೋ ಅಷ್ಟು ರೀತಿಯಲ್ಲೂ ನಮ್ಮ ಡೈರೆಕ್ಟರ್ ಹರಿಸರ್ ಇದರಲ್ಲಿ ತೋರಿಸಿದ್ದಾರೆ. ಎಸ್, ಆ್ಯಕ್ಚುಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಟೆಕ್ನಿಕಲ್ ಟೀಮ್, ಹಾಗೆ ಒಂದು ಸಖತ್ತಾಗಿರುವಂಥ ಒಂದು ಎನರ್ಜೆಟಿಕ್ ಕ್ಯಾಸ್ಟಿಂಗ್ ಅಂತಲೇ ಹೇಳ್ಬೋದು ನಮ್ಮ ಸಿನಿಮಾದಲ್ಲಿ. ಸೂರಜ್ ಆಗಿರ್ಬೋದು, ಲೋಕಿ ಆಗಿರ್ಬೋದು, ನಮ್ಮ ಹೀರೋಯಿನ್ಸ್ ಎಲ್ಲ ಆಗಿರ್ಬೋದು, ಪ್ರತಿ ಶಾರ್ಟ್ ಮಾಡ್ತಿರ್ಬೇಕಾದ್ರೆ ತುಂಬ ಎನರ್ಜೆಟಿಕ್ ಆಗಿ ಏನು ಹಿಂಗೆ ಮಾಡೋಣ ಅಂತ ಆ ಥರ ಡಿಸ್ಕಸ್ ಮಾಡ್ಕೊಂಡೇ ಮಾಡಿರೋದು. ಆ್ಯಂಡ್ ಸಾಂಗ್ ನೋಡಿದ್ರಿ, ಸಾಂಗ್ ಒಂದರಲ್ಲಿ ಐ ಮೀನ್ ಮೊದಲನೇ ಸಾಂಗ್ ಒಂದರಲ್ಲೇ ಸಿನಿಮಾ ಡೈರೆಕ್ಟ್ರು ಏನು ಅಂದ್ಕೊಂಡಿರ್ಬೋದು, ಅದ್ರ ಕ್ವಾಲಿಟಿ, ಆ ಕ್ವಾಲಿಟಿ ಅಂತಂದರೆ ಅದರ ಇನ್ನರ್ ಕ್ವಾಲಿಟಿ ಮತ್ತು ಔಟರ್ ಕ್ವಾಲಿಟಿ ಎರಡೂದ್ರದ್ದು ಆ ಒಂದು ಗ್ಲಾನ್ಸ್ ನಮಗೆ ಖಂಡಿತವಾಗ್ಲೂ ಸಿಕ್ಕಿರುತ್ತೆ. ಒಳ್ಳೆ ಸಿನಿಮಾ ಅಂತೂ ಖಂಡಿತವಾಗ್ಲೂ ಹೌದು. ಒಳ್ಳೆ ಮೆಸೇಜ್ ಇರುವಂಥ ಒಂದು ಒಳ್ಳೆ ಕಾಮಿಡಿ ಪ್ಲಸ್ ಆ್ಯಕ್ಷನ್ ಪ್ಲಸ್ ಎಮೋಷನ್ ಎಲ್ಲನೂ ಸೇರ್ಕೊಂಡಿರುವಂಥ ಒಂದು ಬ್ಯೂಟಿಫುಲ್ ಸಿನಿಮಾ ಇದಾಗುತ್ತೆ. ಈ ಇಂಡಸ್ಟ್ರಿಗೆ ಕುಲವಧು ಸೀರಿಯಲ್ ಮುಖಾಂತರ ಎಂಟರ್ ಆದರೆ ಈ ಸಿನಿಮಾ ಕೂಡ ಕುಲವಧು ಸೀರಿಯಲ್ ಮುಖಾಂತರ ಸಿಕ್ಕಿದೆ ನನಗೆ. ನಮ್ಮ ಡೈರೆಕ್ಟರ್ ಹರಿ ಸರ್ ನಮ್ಮ ಸೀರಿಯಲಲ್ಲಿ ಡಿ ಓ ಪಿ ಆಗಿ ಕೆಲಸ ಮಾಡಿದರು. ಆವಾಗ ಹೇಳಿದರು ನಿಮ್ಗೊಂದು ಸಿನಿಮಾ ಮಾಡ್ತೀನಿ ಅಂತ. ಆಫ್ಟರ್ 2 ಇಯರ್ಸ್ ನಮಗೊಂದು ಸಿನಿಮಾ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಾವೇ ಭಾಗ್ಯವಂತರು. ಇದರಲ್ಲಿ ಮೂರು ಜನ ಹೀರೋಗಳಿದ್ದೀವಿ, ಮೂರು ದಿಗ್ಗಜರ ಫ್ಯಾನ್ಸ್ ನಾವು. ಅದರಲ್ಲಿ ನಾನು ರಾಜ್ಕುಮಾರ್ ಅವರ ಫ್ಯಾನು. ನಾನು ರಿಯಲ್ ಲೈಫಲ್ಲಿ ರಾಜ್ಕುಮಾರ್ ಅವ್ರ ಫ್ಯಾನ್ ಅನ್ನೋದಕ್ಕಿಂತ ನಾನು ಅವ್ರನ್ನ ದೇವ್ರ ಥರ ನೋಡ್ತೀನಿ. ಏನಕ್ಕೆ ಅಂದರೆ ನಾನು ಮೊದಲನೇ ಬಾರಿಗೆ
ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಹೋಗಿದ್ದ ದಿನನೇ ನನಗೆ ಕುಲವಂತು ಸೀರಿಯಲ್ ಸಿಕ್ಕಿದ್ದು. ಅದಕ್ಕಿಂತ ಮುಂಚೆ ನಾನು ಎಲ್ಲೂ ಪ್ರಯತ್ನನೂ ಮಾಡಿಲ್ಲ, ಯಾವುದೇ ಆಡಿಷನ್ಸ್ ಹೋಗಿಲ್ಲ, ತುಂಬ ಕಷ್ಟನೂ ಪಟ್ಟಿಲ್ಲ. ಕುಲವಂತು ಸೀರಿಯಲ್ ಸಿಕ್ತು. ಐ ಬಿಲೀವ್ ದಟ್ ಐ ಎಂಟರ್ ದ ಇಂಡಸ್ಟ್ರಿ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಸರ್. ಹಾಗೆ ಈ ಸಿನಿಮಾದಲ್ಲೂ ಅಷ್ಟೇ, ರಾಜ್ಕುಮಾರ್ ಅವರ ಅಭಿಮಾನಿ ಪಾತ್ರನೇ ಸಿಕ್ಕಿದೆ. ನಾನೇನು ಅದೇ ಬೇಕು ಅಂತ ಕೇಳಿರಲಿಲ್ಲ, ಅದು ಅದಾಗೆ ಬಂದಿದೆ. ಹಾಗೆ ನಮ್ಮ ಕುಲವಂತು ಸೀರಿಯಲ್ ಪ್ರೊಡ್ಯೂಸರ್ ಕೂಡ ಮಿರಣಾ ಪ್ರಕಾಶ್ ಸರ್, ಅವರು ಕೂಡ ರಾಜ್ಕುಮಾರ್ ಕುಟುಂಬದವರೇ. ರಾಜ್ಕುಮಾರ್ ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಅನ್ಕೊಂತೀನಿ, ನಂಗೆ ಬೇಕಾಗಿರೋದು ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಹಾಗೆ ಮಾಧ್ಯಮದವ್ರ ಸಪೋರ್ಟ್ ಬೇಕು ಅಂತ ಕೇಳಿ. ಥ್ಯಾಂಕ್ ಯು. ನಮಸ್ಕಾರ. ಕಾಮಿಡಿ ಕಿಲಾಡಿಗಳು ಆದಮೇಲೆ ನನ್ನ ಮೊದಲ ಸಿನಿಮಾ ಇದು. ಹರಿ ಸರ್ ಬಂದು ಹೇಳಿದ್ರು, ಸರ್ ಇದು ಒಂದು ಒಳ್ಳೆ ಅದ್ಭುತ ಮೂವಿ, ಕಾಮಿಡಿ ಓರಿಯೆಂಟೆಡ್ ಮೂವಿ, ಜೊತೆಗೆ ತಾಯಿ ಬಗ್ಗೆ ಒಂದು ಸೆಂಟಿಮೆಂಟ್ ಇರುವಂಥ ಮೂವಿ ಅಂತ ಹೇಳಿದರು. ಸರ್ ಆಯಿತು ಸರ್, ಸಿಗ್ತೀನಿ, ಭೇಟಿಯಾಗಿ ಮಾತಾಡ್ತೀನಿ ಸರ್ ಅಂತ ಹೇಳಿ ಒಂದಿನ ನಾವು ಅವ್ರು ಕುತ್ಕೊಂಡು ಮಾತಾಡ್ತಿದ್ದೆ ಪಾರ್ಕಲ್ಲಿ. ಹೀಗೆ ತಾಯಿ ಬಗ್ಗೆ ಒಂದು ಸೆಂಟಿಮೆಂಟ್ ಬಗ್ಗೆ ಹೇಳ್ತಿದ್ದಾಗ ನಿಜವಾಗ್ಲೂ ನನಗೆ ಕಣ್ಣೀರು ಬಂತು. ಬಿಕಾಸ್ ಆಫ್ ನಾನು ಒಂದು ಸಂಸ್ಥೆಯಲ್ಲಿ ಬೆಳೆದಿರೋದು, ಕಾರಣ ತಂದೆ ತಾಯಿಗಳು ಇಲ್ಲ ಅಂದರೆ ಎಷ್ಟು ನೋವಿದೆ, ಅಥವಾ ಸಿಂಗಲ್ ಪೇರೆಂಟ್ ಆದರೆ ಎಷ್ಟು ನೋವಿದೆ ಅನ್ನೋದು ಈ ಸಿನಿಮಾದಲ್ಲಿದೆ. ಸರ್ ನಾನು ನಿಜವಾಗ್ಲೂ ಮಾಡ್ತೀನಿ ಸಿನಿಮಾ ಅಂತ ಹೇಳಿ ಮಾಡಿದೆ. ನಿಜವಾಗ್ಲೂ ಆ ಒಂದು ಫೀಲ್ ನಮಗೆ ಅನುಭವ ಆಯಿತು. ನಮ್ಮ ಮೂರು ಕಲಾವಿದರು, ಆರು ಜನ ಕಲಾವಿದರುಗಳಿಗೂ ಭಾಳ ನೋವು ಆಗಿದೆ, ಖುಷಿನೂ ಬಂದಿದೆ. ಯಾಕೆ ಅಂದರೆ ನೋವು ಯಾಕೆ ಅಂತ ಹೇಳಿದ್ರೆ, ಇಷ್ಟೊಂದು ತಪ್ಪುಗಳನ್ನ ತಂದೆ ತಾಯಿಗಳ ಬಗ್ಗೆ ನಾವು ಮಾಡ್ತೀವಲ್ಲ, ಮಕ್ಳು ಯಾಕೆ ಈ ಥರ ಇರ್ತೀವಿ ಅನ್ನೋದ್ರ ಬಗ್ಗೆ ಅರಿವಾಗಿ. ಖುಷಿ ಯಾಕೆ ಅಂದರೆ ಸಿನಿಮಾ ಅದ್ಭುತವಾಗಿ ತರ್ತಿದ್ದಾರಲ್ಲ, ಇಷ್ಟು ಒಂದು ಎಕ್ಸ್ಪೀರಿಯನ್ಸ್ ಇದ್ದರೆ ಸಾಂಗ್ ಶೂಟ್ ನೋಡಿದ್ರೆ ನೀವು ಭಾಳನೇ ಖುಷಿ ಆಯಿತು. ನಮಗೆ ಆ್ಯಕ್ಚುಲಿ ಸಿನಿಮಾ ಈ ಅದ್ಭುತವಾಗಿದ್ದರೆ ಈ ಮಟ್ಟದಲ್ಲಿ ತಂದಿದ್ದಾರೆ ಅಂತ ಹೇಳಿ, ಜೊತೆಗೆ ಸಾಂಗ್ಸ್ ಬಸಣ್ಣವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಬಸಣ್ಣ, ನಿಜವಾಗ್ಲು. ನಮ್ಮ ಎಲ್ಲ ಟೀಮ್ ಭಾಳ ಅದ್ಭುತವಾಗಿ ವರ್ಕ್ ಮಾಡಿದ್ರು, ಜೊತೆಗೆ ಆ ಸಿನಿಮಾಗೋಸ್ಕರ ಪ್ರತಿಯೊಂದು ನಮ್ಮ ಸೂರಜ್ ಅವ್ರು ಹೇಳಿದಾಗೆ, ಶ್ರವಂತ್ ಅವ್ರು ಹೇಳಿದಾಗೆ, ಪ್ರತಿಯೊಂದು ಇದರಲ್ಲೂ ವರ್ಕ್ ಮಾಡ್ತಿದ್ದು. ನೆಕ್ಸ್ಟ್ ಏನು ಮಾಡೋಣ, ಇಂಪ್ರೂವೈಸೇಷನ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರು ಹರಿ ಸರ್ ಅವರು. ಸೊ ಅದು ಒಂದು ಭಾಳ ಖುಷಿ. ಥ್ಯಾಂಕ್ ಯು ಸೋ ಮಚ್ ಹರಿ ಸರ್, ಎಲ್ಲ ಎಲ್ಲ ಈ ಸಿನಿಮಾ ವರ್ಕ್ ಮಾಡಿದ ಎಲ್ಲರಿಗೂ, ಟೆಕ್ನಿಷಿಯನ್ಸ್ಗೂ, ಅಭಿನೇತ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕ್ಯಾಮರಾಮನ್ ಕುಮಾರ್ ಅವ್ರಿಗೂ ಥ್ಯಾಂಕ್ ಯು. ಆ್ಯಕ್ಚುಲಿ ನೀವು ಒಂದು ಸರ್ ಇಲ್ಲ, ಬಟ್ ನಿಮ್ಮ ತುಂಬ ಹಾರ್ಟ್ ಟಚಿಂಗ್ ಅಲ್ಲಿರುತ್ತೆ ಸಿನಿಮಾ. ತುಂಬ ತುಂಬ ತುಂಬ, ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಯಾಕಂದರೆ ನೀವು ಹಾರ್ಟ್ ಕೊನೆಯದೊಂದು ಬರೀ ಎಮೋಷನ್ ಪೋಸ್ಟ್ ಮಾತ್ರ ನೋಡಿದ್ರೆ ಅಷ್ಟೇ ಸಿನಿಮಾ. ನನಗೆ ತುಂಬಾ ಅಳು ಬಂದಿದೆ. ಅಳು ಯಾಕೆ ಅಂದರೆ ಬಿಕಾಸ್ ಆಫ್ ಆ ನೋವು, ಆ ಕಲ್ಲಿನ ಕುಡಿ ಸಂಬಂಧಗಳು ಇಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಅನ್ನೋದು ನಮಗೆ ಗೊತ್ತಿದೆ, ಇಲ್ಲದವ್ರಿಗೆ ಗೊತ್ತಾಗುತ್ತೆ. ಸೊ ಇದ್ದವ್ರಿಗೆ ಯಾಕೆ ನಾವು ಆ ಥರ ಪ್ರೀತಿ ಕೊಟ್ಟಿಲ್ಲ ತಂದೆ ತಾಯಿಗೆ ಅನ್ನೋದು ಅನುಭವನೂ ಗೊತ್ತಾಗುತ್ತೆ, ಅರಿವಾಗುತ್ತೆ ಅನ್ನೋದೇ ನನ್ನ ನಂಬಿಕೆ. ಸೊ ಭಾಳನೇ ಖುಷಿ ಆಯ್ತು ಆ್ಯಕ್ಚುಲಿ ಸಿನಿಮಾ ಮಾಡ್ತಿರೋದಕ್ಕೆ, ಎಲ್ಲರೂ ಒಂದು ಪ್ಲಸ್ ಪಾಯಿಂಟು. ಬಟ್ ಇದರಿಂದ ನೂರಾರು ಜನಕ್ಕೆ ಒಂದು ಅರಿವಾಗುತ್ತೆ, ಯಾರು ಯಾರು ಸಂಸ್ಥೆಗಳಲ್ಲಿ ಜೀವನ ಮಾಡ್ತಿದ್ದಾರೆ ಅವ್ರಿಗೆ ನೋವಿನ ಬಗ್ಗೆ ಅರಿವಾಗುತ್ತೆ, ಯಾರ್ಯಾರು ತಂದೆ ತಾಯಿಗಳನ್ನ ದ್ವೇಷಿಸ್ತಾ ಇದ್ದಾರೆ, ವೃದ್ಧಾಶ್ರಮಕ್ಕೆ ಬಿಟ್ಟಿದ್ದಾರೆ, ಅವ್ರಿಗೆಲ್ಲ ಇದೊಂದು ಅರಿವಾಗುತ್ತೆ ಅನ್ನೋದು ನನ್ನ. ಇದು ಬಹಳ ಇಷ್ಟಪಟ್ಟು ಮಾಡಿರೋಂಥ ಚಿತ್ರ. ಹರಿ ಸರ್ ಬಂದು ನನ್ನ ಹತ್ರ ಕತೆ ಹೇಳಿದಾಗ ನಾನೇನು ಯೋಚನೆ ಮಾಡಿದೆ, ಆಯಿತು ಸರ್ ಮಾಡ್ತೀನಿ ಅಂತ ಒಪ್ಕೊಂಡೆ. ತುಂಬ ಎಮೋಷ್ನಲ್ ಕ್ಯಾರೆಕ್ಟರ್, ಒಂದು ಹುಡುಕನ ಹೆಂಡತಿ ಪಾತ್ರ, ಅವಳು ತುಂಬ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾ ಇರ್ತಾಳೆ. ಸೊ ಇದು ನಾನಂತಲ್ಲ ತುಂಬ ಜನ ತಾಯಂದ್ರನ್ನ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಾನು ತುಂಬ ಹತ್ರದಲ್ಲಿ ತುಂಬ ಫ್ಯಾಮಿಲೀಸಲ್ಲಿ ನೋಡಿದ್ದೀನಿ, ಮನೇಲಿ ಒಬ್ರು ಹುಡುಕ್ರಿದ್ರೆ ಮಕ್ಳಿಗೆ ಎಷ್ಟು ಕಷ್ಟ ಇರುತ್ತೆ, ಹೆಂಡತಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ. ಸೊ ಒಂದು ತುಂಬ ಅರ್ಥಪೂರ್ಣವಾದ ಕ್ಯಾರೆಕ್ಟರ್. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನಾನು ಫಸ್ಟ್ ಟೈಮ್ ನಮ್ಮ ಅಜ್ಜಿ ಜೊತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಎಲ್ಲ ಪ್ಯಾರಾಮೀಟರ್ಸಲ್ಲಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ನಾನು ಭಾಗ್ಯವಂತ. ಥ್ಯಾಂಕ್ ಯು. ಚಂದನ. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ಚಂದನ ಅಂತ. ಸೊ ಇವಾಗ ಈ ಮೂವಿ ಬಗ್ಗೆ ಮಾತಾಡಬೇಕು ಅಂತಂದರೆ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ, ನಾನು ಮಾತಾಡೋ ಸ್ವಲ್ಪನೇ ಇದೆ. ಆದರೂ ನನಗೂ ಕೂಡ ಈ ಮೂವಿ ತುಂಬ ಯುನೋ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಯಾಕೆ ಅಂತಂದರೆ ಈ ಈ ಸಿನಿಮಾದಲ್ಲಿ ಒಂದು ನನ್ನ ರೋಲ್ನ ಅಂದರೆ ನಂದಿನಿ ಅಂತ. ಸೊ ಯಾವ ಸರ್ ನಾನು ಫಸ್ಟ್ ಹೇಳಿದ್ದು ಒಂದೇ ಲೈನು, ಇಡೀ ಕನ್ನಡ ಫಿಲ್ಮಲ್ಲಿ ನಂದಿನಿ ಅನ್ನೋ ಒಂದು ಕ್ಯಾರೆಕ್ಟರು ಹೀರೋಗೆ ಸಿಕ್ಕಿಲ್ಲ, ಅದೇ ಥರ ಈ ಮೂವಿಯಲ್ಲೂ ನಿಮ್ಗೆ ಹಂಗೆ ಆಗತ್ತೆ ಅಂತ. ಆ್ಯಂಡ್ ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರ್ತೀನಿ. ಸೊ ಕಂಪ್ಲೀಟ್ಲಿ ಒಂದೆಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ಬೇಕು, ಮತ್ತು ಎಷ್ಟು ಎಮೋಷನ್ಸು, ಮತ್ತು ಆ್ಯಕ್ಟಿಂಗ್ ಓರಿಯೆಂಟೆಡ್ ಎಲ್ಲ ಒಂದು ಇಟ್ಸ್ಲೈಕ್ ಅ ಕಂಪ್ಲೀಟ್ ಪ್ಯಾಕೇಜ್. ನನಗೆ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ಆಫ್ಟರ್ ಮೈ ಮಲಯಾಳಂ ಮೂವಿ. ಸೊ ಕಂಪ್ಲೀಟ್ಲಿ ನಾನು ಈ ಮೂವಿಗೆ ತುಂಬ ವೇಟ್ ಮಾಡ್ತಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ ಆ್ಯಂಡ್ ಹೋಲ್ ಮೈ ಕ್ಯಾಸ್ಟಿಂಗ್ ಕ್ರೂ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ಆ್ಯಂಡ್ ನಿಮ್ಮ ಸಪೋರ್ಟ್ ಕೂಡ ಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಎಲ್ಲ ವಿಷಯನೂ ಹೇಳಾಯಿತು. ನನ್ನ ಕ್ಯಾರೆಕ್ಟರ್ ಬಂದು ವತ್ಸಲ ಅಂತ, ಇದರಲ್ಲಿ ನಾನು ಮುಖ್ಯಮಂತ್ರಿ ಚಂದ್ರು ಅವರ ಮಗಳು ಕ್ಯಾರೆಕ್ಟರ್ ಮಾಡಿದ್ದೀನಿ.
ಅವ್ರಿಗೆ ತುಂಬಾ ಕಷ್ಟ ಇದೆ ಅಂತ ಹೇಳಿದ್ರು ದಿವ್ಯಾ ಅವರು. ನಂಗೆ ಇದ್ರಲ್ಲಿ ಯಾವ ಕಷ್ಟನೂ ಇಲ್ಲ, ತುಂಬಾ ರಿಚ್ ಪರ್ಸನ್ ಮಗಳು ಒಬ್ಬ ಹುಡುಗನ ಜೊತೆ ಲವ್ ಅಲ್ಲಿ ಬೀಳ್ತಾಳೆ. ಸೊ ಅವನ್ನ ಸರಿ ಮಾಡ್ಬೇಕಾ, ಏನು ಮಾಡೋಕ್ಕಾಗದೆ ಅವಳನ್ನ ಬಿಟ್ಟು ಹೋಗ್ಬೇಕಾ, ಏನು ಆ ಥರ ಒಂದು ಸ್ವಲ್ಪ ಟೆನ್ಷನಲ್ಲಿ ಯಾವಾಗಲೂ ಇರೋವಂಥ ಹುಡುಗಿ. ಮತ್ತು ತುಂಬ ಸಿಂಪಲಾಗಿ ಸ್ವೀಟಾಗಿ ತೊಗೊಂಡು ಹೋಗಿದ್ದಾರೆ ನನ್ನ ಕ್ಯಾರೆಕ್ಟರ್ ಅಂತ ಅಂದ್ಕೊತೀನಿ. ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಬೇಕು, ಮೂವಿ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ನಾನು ಪ್ರಪ್ರಥಮವಾಗಿ ಸಂಗೀತ ನಿರ್ದೇಶನ ಮಾಡ್ತೀನಿ. ಇದಕ್ಕಿಂತ ಮೊದಲು ನಾನು ಸಾಹಿತ್ಯ ಮಾಡ್ತಾ ಇದ್ದೆ. ನನ್ನ ಪ್ರಪ್ರಥಮ ಸಿನಿಮಾ ನಮ್ಮ ಗುರುಗಳಾದ ಎ.ಟಿ. ರಘುವೀಶ್ ಅವರ ಆಶೀರ್ವಾದ. ಅವರ ಇದರಲ್ಲಿ ಬೆಳ್ಳಿ ಬೆಟ್ಟದ ಸಿನಿಮಾದಲ್ಲಿ ಫಸ್ಟ್ ಸಾಂಗ್ ಎಳೆ ಮಲ್ಲಿಗೆ ಹೂವೆ ಎಳೆ ಸಂಪಿಗೆ ಹೂವೆ ಅಂತ. ಅದಾದ ನಂತರ ನಾಲ್ಕೈದು ಫಿಲಮು ನೆಂಟ ಫಿಲಮ್ನಲ್ಲಿ ಅವರ ಬಗ್ಗೆ ಅವರನ್ನು ಸಹಕಾರ ನೀಡಿದರೆ, ಮತ್ತು ನಮ್ಮ ಗುರುಗಳಾಗಿ ಅವರೇ ನನಗೆ ಮಾರ್ಗದರ್ಶನ ತೋರಿಸಿದ್ದಾರೆ. ನೆಕ್ಸ್ಟು ಆಮೇಲೆ ಪ್ರೀತಿ ರಮೇಶು, ಜೆನ್ನಿಫರ್ ಅನ್ನೋ ಒಂದು ಸಿನಿಮಾ, ಸುಮಾರು ಸಿನಿಮಾಗಳು ಮಾಡಿದೆ. ಇತ್ತೀಚೆಗೆ ಮನದ ಮರೆಯಲ್ಲಿ ಅನ್ನೋ ಸಿನಿಮಾದಲ್ಲಿ ನಾಲ್ಕು ಸಾಂಗ್ ಮಾಡಿದ್ದೆ. ಅದಾದ ನಂತರ ನಾನು ಸ್ವಲ್ಪ ಗ್ಯಾಪ್ ತಗೊಂಡೆ. ನಾನು ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಖಾಸಗಿ ಪರವಾನಿ ಭೂಮಾಪನಕ್ಕಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದರಲ್ಲಿ ವರ್ಕ್ ಮಾಡಿಕೊಂಡು ಹಂಗೆ ನಮ್ಮ ಗುರುಗಳ ಹತ್ರ ಒಂದು 5-6 ವರ್ಷದಿಂದ ನಾನು ಅವರ ಸಹಕಾರದಲ್ಲಿ ನಾನು ಬೆಳೆದೆ. ನಮ್ಮ ಹರಿಕೃಷ್ಣ ಸರ್ ಡೈರೆಕ್ಟ್ರು, ಅವ್ರಿಗೆ ನಾನು ಕೃತಜ್ಞ, ಅವ್ರನ್ನ ಕೃತಜ್ಞ. ಅವರು ಪ್ರಪ್ರಥಮ ಬಾರಿಗೆ ನೀನು ಮಾಡು ಸಂಗೀತ ಸಾಹಿತ್ಯ ಮತ್ತು ಸಂಗೀತ ನೀವೇ ಮಾಡಬೇಕು ಅಂತ ನನಗೆ ತುಂಬ ಒತ್ತಾಯ ಮಾಡಿದ್ರು ಅವರ ಸಹಕಾರದೊಂದಿಗೆ. ಮತ್ತು ನಮ್ಮ ನಿರ್ಮಾಪಕರು ಹೊಸ ವ್ಯಕ್ತಿಯನ್ನು ಇದು ಮಾಡೋದು ಕಷ್ಟ. ಆದರೆ ನಮ್ಮ ಪ್ರಕಾಶ್ ಸರಲ್ಲಿ ನಮ್ಮ ಅಶ್ವತ್ತು ನಮ್ಮ ಸ್ನೇಹಿತರು ನನ್ನ ಗೆಳೆಯ, ಅವರು ನನಗೆ ಸಹಕಾರ ಕೊಟ್ಟರು. ನಾನು ಅವ್ರು ಹೇಳಿದ್ರು ಮತ್ತು ಈ ಫಿಲಮ್ನಲ್ಲಿ ಈ ಥರ ಇದೆ, ರಾಜ ವಿಷ್ಣು ಶಂಕರ್ ಮೂರು ಜನ ಸೇರಿ ಮೂರು ಜನಕ್ಕೆ ಸಾಂಗ್ ಮಾಡಬೇಕು ಅಂತ. ನಮಗೆ ತುಂಬ ಕಷ್ಟ ಆಯ್ತು, ಯಾಕೆಂದರೆ ಮೇವನಟನ ಇಟ್ಕೊಂಡು ಸಾಂಗ್ ಮಾಡೋದು ತುಂಬ ಕಷ್ಟ. ಅವ್ರ ಬಗ್ಗೆ ಮೂರು ಜನದ ಬಗ್ಗೆ ಹೇಳಬೇಕಾಗಿತ್ತು. ಆವಾಗ ಸುಮಾರು ಒಂದು 2 ತಿಂಗಳು ನಮಗೆ ಏನು ಒಳ್ಳೆಯದೇ ಇಲ್ಲ. ಫಸ್ಟು ನಾವು ತಾಯಿ ಸಾಂಗ್ ಮಾಡೋದು, ತಾಯಿ ಸಾಂಗು ಅದನ್ನು ಗೊತ್ತೇ ಇದೆ ನಿಮಗೆ, ತಾಯಿ ಮತ್ತು ತಂದೆ ಮತ್ತೆ ತಂದೆ ನಮ್ಮನ್ನು ಎಷ್ಟು ಪ್ರೀತಿಯಿಂದ ಸಾಕಿರ್ತಾರೆ, ಅವ್ರು ಇಲ್ಲದೇ ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ನಾವು ಸ್ನಾನ ಮಾಡ್ತೀವಿ. ನಂತರ ಮಾಡಿದ್ದು ನಾವು ರಾಜ ವಿಷ್ಣು ಶಂಕರ್ ನಮ್ಮ ಕನ್ನಡದ ಮೇರು ನಟರು, ಅವ್ರ ಬಗ್ಗೆ ಸಾಂಗ್ ಮಾಡ್ಬೇಕಾಯ್ತು. ಸುಮಾರು 1.5 ತಿಂಗಳು 2 ತಿಂಗಳು ನಾವು ಪ್ರಯತ್ನ ಪಟ್ವಿ, ಒಂದು ಸಾಹಿತ್ಯ ಎಲ್ಲ ರಚನೆ ಮಾಡಿಕೊಂಡು ಆಮೇಲೆ ನಾವು ಹಾಡ್ತಿ. ನಮ್ಮ ಗುರುಗಳು ನಮ್ಮ ಎ.ಟಿ. ರವೀಶ್ ಸರ್ ಸಹಕಾರ ಎಲ್ಲ ಸೇರಿ ನಮಗೆ ಈ ಸಾಂಗ್ ಅದ್ಭುತವಾಗಿ ಮೂಡಿ ಬಂತು. ಅದಾದ ನಂತರ ನಮ್ಮ ಬುಡುತದ ಬಗ್ಗೆ ಒಂದು ಸಾಂಗ್ ಮಾಡಬೇಕಾಗಿತ್ತು. ಅದನ್ನು ನಾವು ಯಾವ ಥರ ಮಾಡೋದು, ಮೂರು ಜನ ಹೀರೋ ಮತ್ತು ಹೀರೋಯಿನ್ಗಳ ಬಗ್ಗೆ ಒಂದು 2 ಸಾಂಗ್ ಬೇರೆ ಮಾಡಬೇಕಾಗಿತ್ತು. ನಾವು ಅದನ್ನು ಯಾವ ಥರ ಮಾಡೋದು ಒಂದು ಯೋಚನೆಯಲ್ಲಿ ಇದ್ದಾಗ ಈ ಬುಡ್ದು ಕುಡ್ದು ಸಾಂಗು ನಮಗೆ ಬಂತು. ಆ ಮುಖಾಂತರ ಒಂದು ಸಂದೇಶ ನೀಡಬೇಕು ಮತ್ತು ಅವ್ರನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕು, ಆ ಮುಖಾಂತರ ಇಟ್ಕೊಂಡು ಯಾವ ಥರ ಮಾಡಬೇಕು ಅಂತ ಬಂದಾಗ ಬೇರೆ ಯಾರಿಂದ ಹೇಳಿದ್ರೆ ಅನುಕೂಲ ಆಗುತ್ತಲ್ವಾ, ಬೇರೆ ಯಾರನ್ನು ಹೇಳಿದ್ರೆ ಚೆನ್ನಾಗಿರುತ್ತಲ್ಲ ಅನ್ನೋ ಉದ್ದೇಶದಲ್ಲಿ ನಾವು ಲಕ್ಷ್ಮೀದೇವ್ ಅಂತ ನಮ್ಮ ಮುಖ್ಯವಾಗಿ ಇಟ್ಕೊಂಡು ಅವ್ರ ಮುಖಾಂತರ ಇವನ್ನ ಎಂಟರ್ಟೈನ್ಮೆಂಟ್ ಸಾಂಗ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ರಾಜಾ ಬಿಸ್ಕಿ, ಆ ಸಾಂಗು ನಮ್ಮ ಗೆಳೆಯ ಆಂಟೋನಿ ಅವರು ಬರೆದಿರೋ ಸಾಂಗು, ತುಂಬ ಥ್ಯಾಂಕ್ಸ್ ವೇದ್ರ ಆಂಟೋನಿ ಅವರು ಬರೆದಿರೋ ಸಾಂಗು. ಆ ಸಾಂಗು ರಾಜಾ ಬಿಸ್ಕಿ ಸಾಂಗು, ಮೂರು ಜನ ಯಾವ ಥರ ಕುಡುಕ್ತಿರ್ತಾರೆ ಅವ್ರ ಬಗ್ಗೆ ಮಾಡಿ ನೆಕ್ಸ್ಟ್ ಇದು ಮಾಡ್ತಕ್ಕಂಥ ಸಾಂಗು. ಈ ಥರ ಮೂಡ್ ಬಂತು ಮತ್ತು ಇವರೆಲ್ಲ ಸಹಕಾರ ಮತ್ತು ನಮ್ಮ ಎಲ್ಲ ಸಾಂಗ್ಗಳು ಕೇಳಿಸ್ದಾಗ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಬೆಂಕೋಶಿ ಅವರು ಫಸ್ಟು ಸಾಂಗ್ ಕೇಳಿಸಿದ್ ನಾವು ಬೆಂಕೋಶಿ ಸರ್ಗೆ, ಅವ್ರು ತುಂಬ ಖುಷಿಯಾದರು, ಸಾಂಗ್ಗಳು ಕೇಳಿ ತುಂಬ ಖುಷಿಯಾದರು, ಒಳ್ಳೊಳ್ಳೆ ಮಾತುಗಳನ್ನಾಡಿದ್ರು. ಆಮೇಲೆ ನಮ್ಮ ಚನ್ನೇಗೌಡರು ಸರ್ಗೆ, ನಮ್ಮ ಅಧ್ಯಕ್ಷರು ಚನ್ನೇಗೌಡ ಸರ್ ಹತ್ರ ಕೇಳಿಸಿದ್ವಿ, ಚಿನ್ನೇಗೌಡ ಸರ್ ಹತ್ರ ಕೇಳಿಸಿದ್ವಿ, ಅವರು ಸಹ ತುಂಬ ಇದಾಯಿತು. ಅವ್ರಿಗೂ ಸಖತ್ ಫೀಲ್ ಆಯಿತು ತಾಯಿ ಬಗ್ಗೆ ಸಾಂಗ್ ಕೇಳಿದಾಗ, ಸಖತ್ ಫೀಲ್ ಆಯಿತು. ಅಣ್ಣವ್ರ ಬಗ್ಗೆ ಅವ್ರ ಬಗ್ಗೆ ಸಾಂಗ್ ಕೇಳಿದಾಗ ತುಂಬ ಖುಷಿಯಾದರು, ಒಳ್ಳೆ ಮಾತಾಡಿದ್ರು. ನಮ್ಮ ಜಾಣಗಿರ ವೆಂಕಟರಮೇಶ್ ಸರ್ ಅದೇ ಅದ್ಭುತ ಸಾಹಿತಿಗಳು, ಅವರು ಸಾಂಗ್ ಕೇಳಿ ಅದ್ರ ಬಗ್ಗೆ
ಒಳ್ಳೆ ಅಭಿಪ್ರಾಯ ಮತ್ತು ನೀವು ಮಾಡಿರೋ ಸಾಂಗ್ ಚೆನ್ನಾಗಿದ್ದಾವೆ ಅಂತ ಹೇಳಿ ಇದು ಮಾಡೋದು. ಆಮೇಲೆ ಬರ್ಗೂರು ರಾಮಚಂದ್ರಪುರ ಹತ್ರ ಸಾಂಗ್ ಕೇಳಿಸಿದ್ವಿ. ಬರ್ಗೂರು ರಾಮಚಂದ್ರಪುರ ತುಂಬ ಅದ್ಭುತವಾಗಿ ಮಾತಾಡಿದ್ರು ಮತ್ತು ಎಲ್ಲ ನಮ್ಮ ಸಾಹಿತ್ಯದ ಬಗ್ಗೆ ಮತ್ತು ಇದ್ರ ಬಗ್ಗೆ ಚೆನ್ನಾಗಿ ಮಾತಾಡಿದ್ರು. ಅದನ್ನು ಇದು ಮಾಡಿದ್ವಿ. ಜಸ್ಟ್ ಸುಮಾರು ಕಲಾವಿದರಿಗೆಲ್ಲ ಈ ಸಾಂಗ್ಗಳು ಕೇಳಿಸಿದ್ವಿ. ತಾವು ಅದೆಲ್ಲ ಕೇಳಬೇಕು, ಸಾಂಗ್ಗಳ ಬಗ್ಗೆ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು, ಆರೈಸ್ಬೇಕು, ಅರಸ್ಬೇಕು ಅಂತ ಹೇಳ್ತಾ ನಾನು ಹೇಳ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಇದು. ಚಿತ್ರದ ಒಂದು ಪಾತ್ರ ಮಾಡಿದ್ದೀರಾ, ಅವರೊಂದು ಎರಡು ಮಾತಾಡ್ತೀನಿ. ಈ ಕಾಮಿಡಿ ಕಿಲಾಡಿ ಮಿಮಿಕ್ರಿ ರಾಜ್ ಮಾಡುವ ಶಿರಸ ಅಷ್ಟಾಂಗ ನಮಸ್ಕಾರಗಳು. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಇಲ್ಲ ಅಂದರೆ ನಾವು ಈ ಚಿತ್ರದಲ್ಲಿ ಕಾಣಿಸಂಗಿಲ್ಲ. ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದಲೇ ನಾವು ಈ ಚಿತ್ರದಲ್ಲಿ ಬರ್ತಾ ಇದ್ವಿ. ಅದರಲ್ಲಿ ನಮ್ಮ ಹರಿಕೃಷ್ಣ ಸರ್ ಅವರು ಈ ಚಿತ್ರದಲ್ಲಿ ನನಗೆ ಒಂದು ಕಾಮಿಡಿ ಅದರಲ್ಲೂ ಡ್ಯಾನ್ಸ್ ಕ್ಲಾಸಲ್ಲಿ ಲೆಕ್ಚರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬ ನಗು ಇದೆ, ನೀವೆಲ್ಲ ನಕ್ಕು 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 ತುಂಬ ಖುಷಿ ಬಿಡ್ತೀರಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಎಲ್ಲ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ, ಬೇರೆ ಭಾಷೆ ಚಿತ್ರಗಳನ್ನು ನೋಡಿ ಅಂತ ನೋಡಬೇಡಿ ಅಂತ ನಾವು ಹೇಳಲ್ಲ. ಕನ್ನಡ ಬೆಳೆಸಿ, ಕನ್ನಡ ಚಿತ್ರ ನೋಡಿ, ಕನ್ನಡಿಗರನ್ನು ಬೆಳೆಸಿ. ಇವತ್ತು ಕನ್ನಡಿಗರು ಎಷ್ಟು ಜನ ಹಾಳಾಗ್ತಾ ಇದ್ದಾರೆ ನಿಜ ಹೇಳ್ತಾ ಇದ್ದೀನಿ, ನಾನು ಕಣ್ಣೀರು ಹಾಕ್ತೀನಿ. ಕನ್ನಡ ಉಳಿಸ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಅವ್ರು ಶುರು ಮಾಡಿದಾಗ ವೇದಿಕೆಯಲ್ಲಿ ಆರ್ಕೆಸ್ಟ್ರಾ ಶುರು ಮಾಡಿದಾಗ ಮಾಡಿದ್ರು ಸೌಂಡಿಗೆ. ನಂದು ಆಕ್ಚುಲಿ ಮಂಡ್ಯ ಮದ್ರು ತಾಲೂಕಿನ ಅಲ್ಲಿ ನಾವು ಹಳ್ಳಿದೆಲ್ಲ ಸದ್ಯಕ್ಕೆ ಬೆಂಗಳೂರು. ನನಗೊಂದು ಆಸೆ ಇತ್ತು ಬೆಂಗಳೂರಲ್ಲಿ ನಾನು ಒಂದು ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅಂತ. ಬಟ್ ಅವಶ್ಯಕತೆ ನಾನು ಮುಂದುವರ್ಸೋಕ್ಕಾಗಲ್ಲ. ಬಟ್ ಇವತ್ತು ನನ್ನ ಹೆಸರು ಮಾಡ್ಬೇಕಂದ್ರೆ ಆ ಫೀಲ್ಡ್ಗೆ ಬಂದಿದ್ದೀನಿ. ನಿಮ್ಮಿಬ್ಬರು ನಮ್ಮ ಪ್ರೊಡ್ಯೂಸರ್ ಮಾತಾಡ್ಕಂತ ನನಗೂ ಮಾತಾಡೋಕೆ ಬರಲ್ಲ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾತಾಡ್ತೀನಿ. ಆದರೆ ನಮ್ಮ ಹರಿಕೃಷ್ಣ ಅವರು ಈ ಥರ ಸ್ಟೋರಿ ಇದೆ, ಒಳ್ಳೆ ಸ್ಟೋರಿ ಇದೆ, ತಾಯಿ ಸೆಂಟಿಮೆಂಟ್ ಇದೆ, ಮಾಡಿ ಅಂತ ಹೇಳಿದರು. ಸ್ಟೋರಿ ಕೇಳಾದ್ಮೇಲೆ ನಮಗೂ ತುಂಬ ಇಷ್ಟ ಆಯಿತು. ನಮ್ಮ ಟೀಮ್ ವರ್ಕ್ ಅಂತು ನಮ್ಮ ಸಂತು ಇದ್ದಾರಲ್ಲ, ಅವರೇ ಬೆನ್ನೆಲುಬು ನಮ್ಮ ಫಿಲಿಮ್ಗೆ. ಯಾರು ನಮ್ಮ ಸಂತು ಸಂತು ನಮ್ಮ ಸಂತು, ನಮ್ಮ ಸಂತು ಇಲ್ಲದೆ ನಾವು ಒದ್ದಾಡ್ಬಿಡ್ತಾ ಇದ್ರೆ ಒಂದು 5 ನಿಮಿಷ 10 ನಿಮಿಷ ಕಾಣಿಸ್ತಾ ಹೋಗಿದ್ರೆ. ನಮ್ಮ ಸಂತು ಇಲ್ಲದೆ ಹೋಗಿದ್ರೆ ನಾವು ಒಂದು 5 ನಿಮಿಷ ಕಾಣಿಸ್ತಾ ಹೋಗಿದ್ರೆ ತುಂಬ ಒದ್ದಾಡ್ತಾ ಇದ್ರಿ. ಎಲ್ಲಿ ಹೋಗ್ಬಿಟ್ರು ಸಂತು, ಎಲ್ಲೋದಂತ. ನಮ್ಮ ಫಿಲಿಮ್ಗೆ ತುಂಬ ಬೆನ್ನುಹಾಲ್ಬಾಗಿ ನಿಂತಿದ್ದಾರೆ ಅವರು. ಮತ್ತೆ ನಾನೇನು ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ ದೊಡ್ಡ ರೈತರುಗಳಿಂದ. ಎಲ್ಲರಿಗೆ ಧನ್ಯವಾದಗಳು. ಮತ್ತು ಬಸವಣ್ಣವರ ಜರ್ನಿ ಸುಮಾರು ನನ್ನ ಸ್ಟಾರ್ಟ್ ಬಿಗಿನಿಂಗಿಂದ ಅವ್ರು ನನ್ನ ಜೊತೆನೇ ಇದ್ದಾರೆ. ಆಲ್ಮೋಸ್ಟ್ ಒಂದು 15 ವರ್ಷದಿಂದ ನಾವು ಜೊತೆಗೆ ಮ್ಯೂಸಿಕಲ್ ಜರ್ನಿ ಮಾಡ್ತಾ ಇದ್ದೀವಿ. ನನ್ನ ಫಸ್ಟ್ ಸಿನಿಮಾದಿಂದ ಹಿಡಿದು ಕೊನೆ ಸಿನಿಮಾ ಅಂದರೆ ರೀಸೆಂಟಾಗಿ ಮಾಡಿದ ಸಿನಿಮಾದಲ್ಲೂ ಅವರು ತುಂಬ ಸಹಕಾರ ಮಾಡಿದ್ದಾರೆ, ಸಾಹಿತ್ಯದ ವಿಷಯದಲ್ಲಿ ಅಥವಾ ಪ್ರತಿಯೊಂದು ವಿಷಯದಲ್ಲೂ. ಸೊ ಜೊತೆ ಜೊತೆಗೆ ಬಂದಿದ್ದೀವಿ ಸಾಹಿತ್ಯದ ಸುಮಾರು ಹಲವಾರು ಸಿನಿಮಾಗಳಿಗೆ, ನನ್ನ ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗಳಿಗೂ ಕೂಡ ಮಾಡಿದ್ದಾರೆ. ಸೊ ಇವತ್ತು ಒಂದು ಒಳ್ಳೆಯ ದಿನ ಅಂದರೆ ಅವರಿಗೆ ಇವತ್ತು ಇಂಡಿಪೆಂಡೆಂಟ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ನಾವು ಗುರು ಅನ್ನೋದಕ್ಕಿಂತ ನಾವು ಆ್ಯಕ್ಚುಲಿ ಕ್ಲೋಸ್ ಫ್ರೆಂಡ್ಸ್. ಯಾವಾಗಲೂ ಇದ್ರೆ ಏನಾದರೂ ಸಹಕಾರ ಜೊತೆಗೆ ಇದ್ದೇ ಇರುತ್ತೆ. ನಾನು ಒಬ್ಬ ಮ್ಯೂಸಿಷಿಯನ್ ಆಗಿದ್ದೀನಿ, ನಾನು ವರ್ಕ್ ಮಾಡಿದ್ದೀನಿ. ಜೊತೆಗೆ ಒಂದು ಸಾಂಗ್ ರಾಜ ಬಿಸ್ಕಿ ಏರ್ಸಿದ್ರೆ ರಾಜ ನನ್ನ ಸಾಂಗನ್ನು ನನಗೆ ಬದ್ರಿಪ್ರಸಾದ್ ಜೊತೆ ಹಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ನಮ್ಮ ಹರಿಕೃಷ್ಣ ಸರ್ಗೆ, ಮ್ಯೂಸಿಕ್ ಡೈರೆಕ್ಟರ್ ಬಸವಣ್ಣವರಿಗೆ. ಹಾಗೆ ಇನ್ನೊಂದು ವಿಷಯ ಅಂತಂದರೆ ಟೋಟಲಿ ಸಿನಿಮಾ ರೀರೆಕಾರ್ಡಿಂಗ್ ಈಗ ನಡೀತಾ ಇದೆ, ಜೊತೆಗೆ ವರ್ಕ್ ಮಾಡ್ತಾ ಇದ್ದೀವಿ. ಇಡೀ ಸಿನಿಮಾ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಮ್ಯೂಸಿಷಿಯನ್ಸ್ ಕೂಡ ಹೇಳ್ತಾ ಇರ್ತಾರೆ ಕೀಬೋರ್ಡ್ ಪ್ಲೇಯರ್ಸಲ್ಲಿ. ಅದ್ಭುತವಾದ ಟೈಮಿಂಗು, ತುಂಬ ಸೆನ್ಸಿಟಿವ್ ಆಗಿ ಹರಿಕೃಷ್ಣ ಅವರು ಸಿನಿಮಾನ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಸಿನಿಮಾ ತುಂಬ ಸೆಂಟಿಮೆಂಟ್ ಮತ್ತು ಟೋಟಲ್ ಎಂಟರ್ಟೈನ್ಮೆಂಟಲ್ಲಿ ತೊಗೊಂಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನಿಮ್ಮೆಲ್ಲ ಹಿರಿಯರ ಆಶೀರ್ವಾದ ಇರಲಿ. ಜೊತೆಗೆ ಇಲ್ಲಿ ಬಂದಿರೋಂಥ ಎಲ್ಲರೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಟೋಟಲ್ ಟೀಮಿಗೆ ನಿಮ್ಮೆಲ್ಲ ಒಂದು ಹಾರೈಕೆ ಇದೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ತಿಪ್ಪೂರಿಂದ ಸರ್. ಯಾಕೆ ಪರಿಚಯ ಅಂದರೆ ಇಲ್ಲಿ ಇರೋರು ಅತಿಥಿಗಳೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಯ ಇರ್ತೀವಿ. ಹಾಗಾಗಿ ನಾನು ತಿಪ್ಪೂರಿಂದ ಬಂದಿದ್ದೀನಿ, ಲೇಖಕ ಪ್ರಕಾಶ ಮಹಂತೆ ಕಾದಂಬರಿ. ನಾನು ಸಾಮಾನ್ಯವಾಗಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದಾಗ ನಿರೂಪಕ ಮತ್ತು ನಿರೂಪಕರಿಗೆ ಮೊದಲೇ ಹೇಳ್ತೇನೆ, ನನ್ನನ್ನು ಮಾತಾಡಲಿಕ್ಕೆ ದಯವಿಟ್ಟು ಕರೆಬೇಡಿ, ಒತ್ತಾಯ ಬಂದಿದ್ದೀನಿ. ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಬರ್ಬಿಡ್ಬೋದು, ಏನು ಬೇಕು ಸಾವಿರಾರು ಜನ ಮೆಚ್ಚಿಸ್ಬೋದು. ಬಟ್ ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಅದು ನನ್ನ ಪ್ರಾಬ್ಲಮ್. ಆದರೆ ಇವತ್ತು ನಿರೂಪಕರಿಗೆ ಅದನ್ನು ನಾನು ಮನವಿ ಮಾಡಿಕೊಳ್ಳಿಕ್ಕೆ ಇಷ್ಟ ಆಗಿಲ್ಲ. ಯಾಕಂತ ಅಂದರೆ ಅಮ್ಮ ಹಾಡು ಕೇಳಿದೆ ಕೊನೆಗೆ ಕೇಳಿದಾಗ ಇದ್ರ ಬಗ್ಗೆ ಒಂದೇ ಒಂದು ಮಾತು ಮಾತಾಡಬೇಕು ಅಂತ ಅನಿಸ್ತು. ಹಾಡು ಕೇಳಿದಾಗ ನಿಮಗೆಲ್ಲ ಅನಿಸಿರ್ಬೋದು ಆ ವಿಡಿಯೋ ಬೇಕಿಲ್ಲ ಅಂತ ಅನಿಸ್ತು, ಹೌದಲ್ಲ? ಆ ಲಿರಿಕ್ಸೇ ನಮಗೆ ಮನಸ್ಸು ತಟ್ಬಿಟ್ಟು, ಆ ಸ್ಕಿಲ್ಸ್ ಇದೆಯಲ್ಲ, ಆ ಸ್ಕಿಲ್ಸ್ ಸೆಲೆಕ್ಟ್ ಮಾಡಿರ್ತಕ್ಕಂಥ ಆ ಕ್ರಿಯೇಟಿವಿಟಿ, ಅದೆಲ್ಲ
ನನಗೆ ಮನಸ್ಸಲ್ಲಿ ಬಂದಾದ್ರೆ ಈ ಹಿಂದೆ ಎಂತೆಂಥ ಮೆದುಳು ಕೆಲಸ ಮಾಡಿದೆ ಅಂತ ಅನ್ನಿಸ್ತು. ಅಷ್ಟು ಗಾಢವಾಗಿದೆ ಸಾಹಿತ್ಯ ನಮ್ಮ ಬಸವಣ್ಣರು ಬರ್ತಿರೋದು ತುಂಬ ವಿಭಿನ್ನವಾಗಿ ಬಂದಿದೆ. ನಮ್ಮ ಬಗ್ಗೆ ಹಾಡುಗಳು ಸಾಕಷ್ಟು ಬರೆದಿದ್ದಾರೆ, ಆದರೆ ಇಷ್ಟೊಂದು ಮನಸ್ಸನ್ನು ತಟ್ಟಿದ್ದು ನನಗೂ ಕೂಡ ಇದೊಂದು ಅಪರೂಪದ ಒಂದು ಅನುಭವ. ಇಲ್ಲಿ ನಾನು ನಿಂತಿದ್ದಕ್ಕೆ ಕಾರಣ ಆಕಸ್ಮಿಕ, ಹರಿಕೃಷ್ಣ ಅವರಿಗೆ ಆಕಸ್ಮಿಕವಾಗಿ ಭೇಟಿಯಾದೆ, ಹಾಗಾಗಿ ಇಲ್ಲಿ ಆಕಸ್ಮಿಕವಾಗಿ ನಿಂತ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ತು. ಮೊನ್ನೆ ಯಾವುದೋ ಒಂದು ಕಾದಂಬರಿ ನಾನು ಬರೆದು ಡಿ ಟಿ ಪಿಗೆ ಕೊಡೋ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಯಾರ ಜೊತೆ ನಮ್ಮ ಭದ್ರಾವತಿ ವಿಜಯಕುಮಾರ್ ಜೊತೆ ನಾನು ಎಲ್ಲೋ ಮೀಟ್ ಆದಾಗ ಆ ಕಥೆನ ಆಕಸ್ಮಿಕವಾಗಿ ಕೇಳಿದ್ರು, ಏನು ಸರ್ ಕಾದಂಬರಿ ಅದು ಬಿ ನೆಗೆಟಿವ್ ಅಂತ ಹೇಳಿದ್ರು. ಕಾದಂಬರಿ ನಿಜವಾದ ಕಥೆ ನಿಮ್ಮ ಹತ್ರ ಬಂದು ಅದು ಹುಡುಗ ಹೇಳ್ಕೊಡ್ತಾರೆ ಸರ್, ಸುಮ್ಮನೆ ಒಂದು ಲೈನ್ ಸ್ಟೋರಿ ಹೇಳಿ ಸರ್ ಅಂತ ಕೇಳಿದ್ರು. ಆಮೇಲೆ ಕಥೆಯೆಲ್ಲ ಕೇಳಿದ್ಮೇಲೆ ಇದನ್ನು ಯಾತಕ್ಕೆ ಸರ್ ಮೂವಿ ಮಾಡ್ಬೇಕು, ಓಕೆ ನಿಮಗೆ ಬಿಟ್ಟಿದ್ದು ನೋಡಿ ಸರ್ ಹೇಗೆ ಮಾಡ್ತೀರಿ ಅಂತ ನಾನು ಅಭಿಪ್ರಾಯ ಹೇಳ್ತೀನಿ. ನಾನೇನು ಕಾದಂಬರಿ ಹಕ್ಕಿದೆ ನಿಮಗೆ ಕೊಡ್ತೀನಿ ಬೇಕಿದ್ರೆ ಮಾಡಿ, ಇಲ್ಲ ನೀವೇ ನಿರ್ದೇಶನ ಮಾಡಬೇಕಂತ. ನನಗೊಂಥರ ಶಾಕ್ ಆಯಿತು. ಆಮೇಲೆ ಇಲ್ಲ ಸರ್ ನೀವು ಕತೆ ಹೇಳಿದ ರೀತಿ ನಮಗೆ ಗಾಢವಾಗಿ ತಟ್ಟಿದ್ರೆ ನಾನು ತುಂಬ ಕೇಳಿದ್ದೀನಿ, ಬಟ್ ಯು ಕ್ಯಾನ್ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿ ನಿಮಗೆ ಗೊತ್ತಿಲ್ಲ ಅಂತ. ಯಾಕೆ ಮಾತಾಡ್ತಾ ಹೇಳ್ಬೇಕಾದ ಪ್ರಸಂಗ ಬಂತಂದರೆ ಬಸವಣ್ಣ ಸರ್ ಒಂದು ಮಾತಾಡಿದ್ರು ನನಗೆ ಮೊದಲನೇ ಅವಕಾಶ ಕೊಟ್ಟರು ಅಂತ. ಹರಿಕೃಷ್ಣ ಅವರು ಒಬ್ಬ ವ್ಯಕ್ತಿಯೊಳಗಡೆ ಇರ್ತಕ್ಕಂಥ ಪ್ರತಿಭೆಯನ್ನು ಗುರುತಿರ್ತಕ್ಕಂಥ ಪರಿ ನನಗೆ ಈಗ ಅರ್ಥ ಆಯಿತು. ಹಾಗಾಗಿ ಹರಿಕೃಷ್ಣ ಅವರೊಳಗಡೆ ಇರ್ತಕ್ಕಂಥ ಆ ಒಂದು ಹೊಸ ಪ್ರತಿಭೆಗಳನ್ನು ಪರಿಚಯ ಮಾಡಬೇಕು ಅಂತ ಇರ್ತಕ್ಕಂಥ ಒಂದು ತುಡಿತ ನನಗೆ ಇಷ್ಟ ಆಯಿತು. ಅಷ್ಟರೊಳಗಡೆ ಸಾಕಷ್ಟು ಸಿನಿಮಾಗಳಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೆ, ಓಕೆ ಮಾಡೋಣ ಅಂತ ಹೇಳಿದ್ವಿ. ಈಗ ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ, ಬಹುಶಃ ಈ ಒಂದು ಸಿನಿಮಾ ಭಾಗ್ಯವಂತ ರಿಲೀಸ್ ಆದಮೇಲೆ ಬಿ ನೆಗೆಟಿವ್ ಸಿನಿಮಾನ ಶುರು ಮಾಡ್ತಾ ಇದ್ದೀವಿ. ಮತ್ತು ಟೈಟ್ಲ್ ಕೂಡ ಚೆನ್ನಾಗಿದೆ, ಬೇಗ ರಿಜಿಸ್ಟರ್ ಮಾಡೋಣ ಅಂತ ಅಂದಾಗ ನಮ್ಮ ಡಾಕ್ಟರ್ ಬೆಂಕೋ ಶ್ರೀನಿವಾಸ ಅವ್ರ ಹತ್ರ ಹೋದಾಗ ಈ ಥರ ಒಂದು ಟೈಟ್ಲ್ ಇಮಿಡಿಯೇಟ್ ರಿಲೀಸ್ ಮಾಡಿಸಿ ಅಂತ ಅಂದಾಗ ಅವರು ಕೂಡ ನಮಗೆ ಸಹಕಾರ ಕೊಟ್ಟು ಮತ್ತೇ ಟೈಟ್ಲ್ ರಿಜಿಸ್ಟ್ರೇಷನ್ಗೆ ಒಂದು ಅರ್ಜಿ ಹಾಕಿ ನಮಗೆ ಒಂದು ಆಶೀರ್ವಾದ ಮಾಡಿದ್ದಾರೆ. ನಾವೇ ಭಾಗ್ಯವಂತರು ಸಿನಿಮಾ ಮತ್ತು ಅದರ ಹಾಡುಗಳು ಆ ನೂರ ಜೊತೆ ನೂರ ಒಂದೇ ಆಗೋದಿಲ್ಲ ಅನ್ನೋದು ಒಂದು ನಂಬಿಕೆ ವಿಶ್ವಾಸ ನನಗಿದೆ. ಈ ಸಾಹಿತ್ಯ ಮತ್ತು ಸಂಗೀತವನ್ನು ಕೇಳಿದಾಗ ಆ ಒಂದು ಅನುಭವ ನನಗೆ ಮೂಡಿ ಬಂತು. ನಿಮ್ಮೆಲ್ಲರ ಆಶೀರ್ವಾದ ಈ ಭಾಗ್ಯವಂತರ ತಂಡಕ್ಕೆ ಇರಲಿ. ನಿಮ್ಮ ಪ್ರೋತ್ಸಾಹದ ಎಲ್ಲ ಮಿತ್ರರಿಗೂ ವಂದನೆ ತಿಳಿಸ್ತಾ ಈ ಸಭೆಗೆ ಸ್ವಾಗತ ಕೊಡ್ತೀನಿ. ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಬೆಳಿಬೇಕಾದ್ರೆ ಅವನ ಹೈಟು ವೆಯ್ಟು ಕಲರು ಕ್ವಾಲಿಫಿಕೇಷನ್ನು ಇನ್ಫ್ಲೂಯೆನ್ಸ್ ಯಾವುದಕ್ಕೆ ಉಂಟಾಗಲ್ಲ. ಶ್ರಮ ಪಟ್ಟರೆ ಯಾರು ಇಲ್ಲಿ ಬೇಕಾದ್ರೆ ಬೆಳಿಬೋದು. ಅದಕ್ಕೆ ಕಾರಣ ನಾನೇ. ನಾನು 1980 ಇಸ್ವಿನಲ್ಲಿ ಶಾಂತರ ಥಿಯೇಟ್ರಲ್ಲಿ ವಕೀಲರಾಗಿದ್ದೆ, ಇವತ್ತಿನ ವೀರೇಶ ಥಿಯೇಟರ್. ನಾನು ಕಳೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೆ ನಾನು 1983 ಭಕ್ತು ಕುಂಬಾರ ಸಿನಿಮಾ ಹಾಕಿದ್ದೆ ಅಂತ. ಅವತ್ತು ನಮ್ಮ ಥಿಯೇಟ್ರನ್ನ ಒಂದು 5-5 ವರ್ಷ 2 ಸತಿ ಲೀಸ್ ಕೊಟ್ಟಿದ್ದು ಯಾರಿಗೆ ಅಂದರೆ ಗಾಂಧಿನಗರದಲ್ಲಿ ದೊಡ್ಡ ಸಂಸ್ಥೆ ವಜ್ರೇಶ್ವರಿ ಸಂಸ್ಥೆ, ಅವತ್ತಿಗೆ ಮುಖ್ಯಸ್ಥರು ಇವರೇ. ನಮ್ಮ ಥಿಯೇಟ್ರ್ ಡೇಟ್ ತೊಗೋಬೇಕಾದ್ರೆ ನಾವು ನಮ್ಮ ಯಜಮಾನರು ತಗೊಳ್ಕೊಡಂಗಿರಲಿಲ್ಲ, ಯಾಕೆ ಲೀಸ್ ಕೊಟ್ಟಿರೋದ್ರಿಂದ ಎಲ್ಲ ಕಂಪ್ಲೀಟ್ ಏನೇ ಶೇರ್ ಅಮೌಂಟ್ ಆದರೂ ವಜ್ರೇಶ್ವರಿಗೆ ಹೋಗಬೇಕಾಗಿತ್ತು. ನಾನು ಇವ್ರ ಹತ್ರ ಡೇಟ್ ತಗೊಂಡು ನಾನು ಬುಕಿಂಗ್ ಕ್ಲರ್ಕು 1983 ಭಕ್ತ ಕುಂಬಾರ ಸಿನಿಮಾ ಹಾಕಿದ್ದೆ ಮೊದಲನೇದಾಗಿ 1983 ಭಕ್ತ ಪ್ರಹ್ಲಾದ ಹೋಯಿತು, 2 ನಕ್ಷತ್ರಗಳು ಬಂತು, ಆಮೇಲೆ ಸಮಯದ ಗೊಂಬೆ. ಅಂಥ ವ್ಯಕ್ತಿ ಜೊತೆ ಇವತ್ತು ನಾನು ವೇದಿಕೆ ಹಚ್ಕೊಂಡ್ಬಿಟ್ಟಿದ್ದೀನಿ. ಇವರು ಭಾರತ ಕುಮಾರ್ ಸ್ವಂತ ತಮ್ಮ, ಇಡೀ ವಜ್ರೇಶ್ವರಿ ಸಂಸ್ಥೆನಲ್ಲಿ ಭಾಳ ಆಟ ಆಡಿದಂಥವ್ರು, ಇಡೀ ಗಾಂಧಿನಗರದಲ್ಲಿ ತುಂಬ ಸಾಧನೆ ಮಾಡಿದಂಥವ್ರು. ನನಗೆ ಭಾಳ ವಿಪರೀತ, ಯಾಕಂದರೆ ನಮ್ಮ ಥಿಯೇಟ್ರಲ್ಲಿ ಒಂದು ಸಿನಿಮಾ ಶೂಟಿಂಗ್ ಮಾಡಿದ್ದು ಇವರ ಮಗನ ಸಿನಿಮಾನೇ. ನಿಜಕ್ಕೂ ಸಂತೋಷ. ಇವತ್ತು ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯರಾದಂಥ ಪೂಜ್ಯರಾದಂಥ ನಮ್ಮ ಚಿನ್ನೇಗೌಡರಿಗೆ, ಎರಡನೇದಾಗಿ ನಮ್ಮ ಜಾಡಿಗೆ ವೆಂಕಟರಾಮನ್ ಅವರಿಗೆ. ಇಲ್ಲಿ ನಾನು ಬರೋದಕ್ಕೆ ಕಾರಣ ಅಂದರೆ ನಮ್ಮ ಸುಮ್ಮನೆ ವಿಜಯಕುಮಾರ್, ಇವರು ನನಗೆ ನುಣುವಿಕೆಯಲ್ಲಿ ಪರಿಚಯ. ನಾವೀಗ ಆರಾಧಿಸಿದ್ದಾರೆ ಅಂದರೆ ಅಜಯ್ ಅಂತ ಒಬ್ಬರಿದ್ದಾರೆ, ಭಾಳ ದೊಡ್ಡ ಗುರುಗಳವರು, ಅವ್ರ ಆರಾಧಕರು. ಆ ನುಣುವಿಕೆರೆಗೆ ನಾನು ಹೋಗ್ತಾ ಇದ್ದೆ, ಆಕಸ್ಮಿಕವಾಗಿ ಭೇಟಿ ಆಯಿತು. ಇವರು ಅರ್ಧ ಇಂಟು ಪಾದ ಇಂಟು ಎತ್ತರಂತ ಒಂದು ಧಾರಾವಾಹಿ ಬಂದಿದ್ದಾರೆ, ಕಾದಂಬರಿ ತುಂಬ ಚೆನ್ನಾಗಿದೆ ಅದು. ಆ ನಂತರದಲ್ಲಿ ಬಿ ನೆಗೆಟಿವ್ ಅಂತ ಒಂದು ಮಾಡಿದ್ದಾರೆ, ತುಂಬ ಪುಸ್ತಕಗಳು ಬರೀತಾ ಇದ್ದಾರೆ ಅವ್ರಿಗೆ, ಹುಚ್ಚು ಭಾಳ ಹುಚ್ಚು ಪುಸ್ತಕ ಬರೆಯೋದು, ಈ ಸಿನಿಮಾ ಕೂಡ ಡೈರೆಕ್ಟ್ ಮಾಡಬೇಕು ಅಂತಿದ್ದಾರೆ ಅವರು. ಮತ್ತು ಅದಕ್ಕಿಂತ ಮುಖ್ಯವಾಗಿ ಈ ಸಿನಿಮಾ ನಿರ್ಮಾಪಕ ನಮ್ಮ ಪ್ರಕಾಶ್ ಕುಮಾರ್ ಆಗ್ಬೋದು ಅಥವಾ ಅಶ್ವಥ್ ಆಗ್ಬೋದು, ಸಿನಿಮಾ ಬಂಡವಾಳ ಹಾಕಿದ್ದಾರೆ.
ಇವರು ನನಗೆ ತಿಳಿದಂಗೆ ಇವರು ಸಬ್ರೀಶ್ ಅವ್ರಸಲ್ಲಿ ಇಷ್ಟು ಆನ್ ಕಂಟ್ರಿ ಕೆಲಸ ಮಾಡ್ತಾರೆ ಅಂತ ಕಾಣುತ್ತೆ. ಈ ಸಿನಿಮಾ ಬರೋ ಕಾರಣ ಏನಂದರೆ ನಮ್ಮ ಬಸವಣ್ಣ. ಬಸವಣ್ಣ ಬಂದು ಸರ್ವೆ ಆಫೀಸಲ್ಲಿ ಕೆಲಸ ಮಾಡಿದ್ರು. ಇದೆಲ್ಲ ನನಗೆ ಒಂದು ದಿವಸದಲ್ಲಿ ಗೊತ್ತಾಯಿತು ವಿಷಯ ಏನು ಅಂತೇಳಿ. ಅವರು ನನ್ನ ಹತ್ರ ಬಂದಾಗ ಹೇಳಿದ್ರು ಹಿಂಗೆ ಸಾಹಿತ್ಯ ಬರೆದಿದ್ದಾರೆ ಅಂತ. ನಿಜಕ್ಕೂ ಕಲೆ ಯಾರ ಸೊತ್ತು ಅಲ್ಲ, ಅದು ಕಲಾವಿದನ ಸೊತ್ತು. ಅದಕ್ಕೆ ನಾನು ನನಗೆ ವಿಶ್ ಮಾಡಿ ಅಂತ ಹೇಳಿದ್ರು. ಅದರಲ್ಲಿ ನಾನು ಹೇಳಿದ್ದೆ ಪ್ರತಿಭೆ ಅನ್ನೋದು ಪ್ರತಿಭಾವಂತ ಸೊತ್ತು, ಇದು ಕೊಳ್ಳಕ್ಕೂ ಆಗಲ್ಲ, ತಗೊಳ್ಳೋಕ್ಕೆ ಮಾರಾಟ ಮಾಡೋಕ್ಕೂ ಆಗಲ್ಲ. ಪ್ರತಿಭೆ ಅನ್ನೋದು ಎಲ್ಲರೂ ಇರಲೇಬೇಕಾದ ವಸ್ತು. ನಿಮ್ಮಲ್ಲಿದ್ದರೆ ಸಿಪಾಯಿ ಶಿಸ್ತು ಎಂದಾದರೂ ಒಮ್ಮೆ ಆಗ್ತೀರಾ, ಸಂಗ್ರಹಾಲಯದ ವಸ್ತು ಅಂತ ನಾನು ಹೇಳಿದೆ. ನಿಜಕ್ಕೂ ಕಲೆ ಇದೆ. ಅದಕ್ಕೆಲ್ಲದಕ್ಕೆ ಮುಖ್ಯವಾಗಿ ಇವನ್ನೆಲ್ಲ ಗುಂಪು ಕಟ್ಕೊಂಡು ಎಲ್ಲ ಕಲಾವಿದರನ್ನ, ಹರಿಕೃಷ್ಣ ಅವರು ವಜ್ರಶ್ರೀ ಸಂಸ್ಥೆಯಲ್ಲೇನೋ ಫೋಟೋಗ್ರಫಿ ಇಲ್ಲೇನೋ ಇದ್ರಂತೆ, ಅವರು ಕೂಡ ಸಿನಿಮಾ ನಿರ್ಮಾಣ ಆಗಿ ನಿರ್ದೇಶನದಲ್ಲಿದ್ದಾರೆ. ಹೊಸ ಸಿನಿಮಾ, ಹೊಸ ಕಲಾವಿದರು ತುಂಬ ಅದ್ಭುತವಾಗಿ ಸಾಹಿತ್ಯ ಸಂಗೀತ ಎಲ್ಲ ಮಾಡಿದ್ದಾರೆ. ಎಲ್ಲರೂ ಬೆಳಿಬೇಕು. ನಾನು ಪದೇ ಪದೇ ಹೇಳ್ತೀನಿ, ಇಲ್ಲಿ ಹೊಸ ಹಳೆ ನೀರು ಬರ್ತದೆ, ಹೊಸ ನೀರು ಬರ್ತದೆ, ಹಳೆ ನೀರು ಹೋಗ್ತದೆ. ಎಲ್ಲರೂ ಬೆಳೆಯೋಕ್ಕೊಂದು ಅವಕಾಶ ಇದೆ. ಎಲ್ಲರೂ ಬೆಳೆಯದ ಕಾರಣ ಯಾರಂದರೆ ಮಾಧ್ಯಮದವರು. ದಯವಿಟ್ಟು ನಾನು ಪದೇ ಪದೇ ಹೇಳ್ತಿರ್ತೀನಿ, ಯಾರೇ ಹೊಸಬ್ರು ಬಂದ್ರೂ ಅವ್ರು ಬೆಳೆಸ್ತಾ ಇರ್ತಾರೆ. ಬೆಳೆದ ತಕ್ಷಣ ಜೋರಾಗಿ ಹೆಜ್ಜೆ ಇಟ್ಕೊಂಡು ಹೋಗಬೇಡಿ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋದರೆ ಅದಕ್ಕೊಂದು ಅರ್ಥ ಇರ್ತದೆ, ಅದಕ್ಕೊಂದು ಗೌರವ ಇರ್ತದೆ. ಬಹಳ ಜನ ಇವರು ಬೆಳಗ್ಗೆ ಇದ್ದರೆ ಫೋಟೋ ತೆಗಿತಾರೆ, ಪೇಪರ್ ಮಾಡ್ತಾರೆ, ಪತ್ರಿಕೆ ಬರೀತಾರೆ, ದೊಡ್ಡದಲ್ಲ. ಒಂದು ಅಕ್ಷರ, ಮೊನ್ನೆ ನಾನು ಸುದ್ದಿಗೋಷ್ಠಿಯಲ್ಲಿ ನನ್ನ ಮಗನ ಹೆಸರು ಬದಲಾವಣೆ ಮಾಡಿದೆ. ನನ್ನೆಲ್ಲ ಮಾಧ್ಯಮ ಮಿತ್ರರು ಒಂದೇ ರಾತ್ರಿಯಲ್ಲಿ 25 ವರ್ಷ ಇದ್ದಂಥ ಹರ್ಷ ಅನ್ನೋ ಹೆಸರನ್ನ 26ನೇ ವರ್ಷ ಬೀಳ್ತಿದ್ದಂಗೆ ಅಕ್ಷರ ಅಂತೇಳಿ ಇಡೀ ಕರ್ನಾಟಕದಲ್ಲಿ ಮುಟ್ಟಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸೋದಕ್ಕಾಗಲಿ ಅಥವಾ ಅವ್ರಿಗೆ ಗೌರವ ಸಲ್ಲಿಸೋದಕ್ಕಾಗಲಿ ಇಷ್ಟಪಡ್ತೀನಿ. ಈ ಒಂದು ಏನು ಭಾಗ್ಯವಂತರ ಸಿನಿಮಾ, ಅವೆಲ್ಲ ಸಿನಿಮಾ ಬರ್ತಾ ಇರಲಿಲ್ಲ. ಈಗ 8 ತಿಂಗಳಲ್ಲಿ 160 ಸಿನಿಮಾ ರಿಲೀಸ್ ಆಗಿದೆ. ಆಗ 2 ತಿಂಗಳಿಗೆ ಒಂದೊಂದು ಸಿನಿಮಾ ಬರ್ತಾ ಇತ್ತು. ನಾವು 25-30 ಸಲ 40 ಸಲ ಸಿನಿಮಾ ನೋಡಿದ್ದೀವಿ. ಭಾಗ್ಯವಂತರು ನಾನು 40 ಸಲ ಸಿನಿಮಾ ನೋಡಿರ್ಬೇಕು, 40 ಟೈಮ್ಸ್ ನೋಡಿರ್ಬೇಕು. ಈಗ ನಾವೇ ಭಾಗ್ಯವಂತರು ಅಂತ ಒಂದು ಸಿನಿಮಾನ ಇವರೆಲ್ಲ ಮಾಡಿದ್ದಾರೆ. ಈ ತಂಡ, ಈ ಒಂದು ಕಲಾವಿದರು, ಈ ನಿರ್ಮಾಪಕರು, ಈ ನಿರ್ದೇಶಕರು ಎಲ್ಲರೂ ಬೆಳಿಬೇಕು. ಈ ನಮ್ಮ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಎಲ್ರಿಗೂ ನಿಮ್ಮೆಲ್ಲರೂ ಆರೋಗ್ಯ ಆಶೀರ್ವಾದ ಇರಲಿ ಅಂತ ಈ ಮುಖಾಂತರ ಕೇಳ್ಕೊಂತೀನಿ. ಒಂದು ಖುಷಿ ಏನಂದರೆ, ಆ ದಿವಸ ನಾನು ಥಿಯೇಟರ್ ಸಿನಿಮಾ ಹಾಕ್ಬೇಕಾದ್ರೆ ನಾನು ಇವರ ತಗುಳ ಹತ್ರ ಹೋಗಿದ್ದೆ. ಈ ದಿವಸ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಿದ್ರೆ ಅದೇ ನಿಜಕ್ಕೂ ಭಾಗ್ಯ. ತುಂಬ ಹೋರಾಟ ಮಾಡಿದ್ದಾರೆ ಬಿಡಿ, ಇವತ್ತಿನ ಕತೆ ಅಲ್ಲ, ಜೈ ಪಾಂಡುರಂಗ ಅಂದರೆ ಮುಗಿದೋಯ್ತು ಅಷ್ಟೇ. ಇನ್ನೆಷ್ಟೇ ಸಮಸ್ಯೆ ಇರಲಿ, ಎಷ್ಟೇ ನೋವಿರಲಿ, ಆ ಪಾಂಡುರಂಗ ಅಂದ್ರಲ್ಲಿ ಎಲ್ಲರೂ ನೋವು ಮರ್ತಾ ಹೋಗ್ಬೇಕು ಅಂತ ಮಹಾನ್ ವ್ಯಕ್ತಿ ಇವರು. ಸೊ ತುಂಬ ಕಷ್ಟಪಟ್ಟಿದ್ದಾರೆ, ಈಗಲೂ ಕಷ್ಟಪಡ್ತಾ ಇದ್ದಾರೆ. ಒಂದು ಸಂತೋಷ ಏನಂದರೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅಧ್ಯಕ್ಷರಾಗಿದ್ದಾರೆ. ತುಂಬ ಸಮಸ್ಯೆಗಳಿದ್ದಾವೆ. ನಾನು ಇದೇ ವ್ಯಕ್ತಿಯಲ್ಲಿ ಇದೇ ವ್ಯಕ್ತಿ ಹೇಳಿದ್ದೀನಿ ಗುರುವಿಲ್ಲದ ಮಠ ವಾರಸ್ತಾರ ಇದ್ದರ ಮನೆ ಕನ್ನಡ ಚಿತ್ರರಂಗ ಅಂತ ಹೇಳಿದ್ದೀನಿ. ಕಾರಣ ಏನಪ್ಪ ಅಂತಂದರೆ, ಒಂದು ವಾರಕ್ಕೆ 6 ಸಿನಿಮಾ 7 ಸಿನಿಮಾ ಬಂದರೆ ನೋಡೋರಾರು ಯಾರು? ಅದಕ್ಕೇನಾರು ಒಂದು ತಹಬರಿ ತನ್ನಿಗುಗಳೇ ನಿಮ್ಮ ಅಧಿಕಾರದಲ್ಲಿ. ಭಾಳ ವ್ಯವಸ್ಥೆ ಇದೆ, ಯಾಕಂದರೆ ಅವತ್ತಿನ ಕಾಲದಲ್ಲಿ ಥಿಯೇಟ್ರ್ಗಳು ತುಂಬ ಇತ್ತು. ಇವತ್ತು ನನಗೆ ತಿಳಿದಂಗೆ ಒಂದು 70% ಥಿಯೇಟ್ರ್ಗಳೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಅದು ಅಲಂಕಾರ ಆಗ್ಬೋದು, ಕಲ್ಪನಾ ಆಗ್ಬೋದು, ಹಿಮಾಲಯ ಆಗ್ಬೋದು, ಗೀತ ಆಗ್ಬೋದು, ಮೆಜೆಸ್ಟಿಕ್ ಆಗ್ಬೋದು, ತುಂಬ ಸಿನಿಮಾಗಳು. ಅದು ಸಾಗರ್ ಕೆಂಪೇಗೌಡ ಬೇಕಾದಷ್ಟು ಇಲ್ಲೇ ಸರಣ್ಣ ಇದರಲ್ಲಿ. ಇವತ್ತು ಬರೀ ಮಲ್ಟಿಪ್ಲಸ್ಗಳಾಗಿದೆ, ಅಲ್ಲಿ ಕೂಡ ಬಿಸ್ನೆಸ್ ವ್ಯಾಪಾರ ಜಾಸ್ತಿ ಮಾಡಿದ್ದಾರೆ. ಈ 50%, 40%, ಯಾಕಂದರೆ ಬಂದಿರೋ ದುಡ್ಡಲ್ಲಿ ಅವರೇ ತಗೊಂಡು ಹೋಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರ್ತಾರೆ. ಅದಕ್ಕೆಲ್ಲ ನಿಮ್ಮ ಅಧಿಕಾರವಧಿಲಿ, ಯಾಕಂದರೆ ಎಲ್ಲರೂ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡಬಾರ್ದು. ನೀವು ಇರಿ, ಭಾಳ ಇರೀರಿ, ಇಲ್ಲಿ ಕೂತ್ರ ನೀವೇ ಇರೀರು. ಏನಾದರೂ ಮಾಡಿ ನಿರ್ಮಾಪಕ ನಡೆಸೋದು ದಾರಿ ಹುಡುಕಿ ಗುರುಗಳೇ. ನನ್ನ ಕಳಕಳಿ ಮನವಿ, ಇಷ್ಟು ಅವಕಾಶ ಕೊಟ್ಟಂತೆ ವೇದಿಕೆ ಹೊಂದಿಸ್ತಾ ನಮ್ಮ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಯುವ ಗೆಳೆಯ ಹರಿಕೃಷ್ಣ ಮತ್ತು ಬಸಣ್ಣ ಮೊನ್ನೆ ಕಚೇರಿ ಬಂದಿತ್ತು. ಬಂದಾಗ ನಾವೇ ಭಾಗ್ಯವಂತರು ಸಿನಿಮಾದ ಹಾಡುಗಳನ್ನು ಕೇಳಿಸಿ ನನಗೆ ಭಾಳ ಖುಷಿಯಾಯಿತು. ಮತ್ತು ತಾಯಿ ಹಾಡು ಬಂದಾಗ ತುಂಬ ಭಾವುಕನ ಆಗಲೇ ಬರ್ಗೂರವ್ರಿಗೆ ಚಿನ್ನಗೋಡಿಗೆ ಎಲ್ರಿಗೂ ಕೇಳಿಸಿದ್ರು ಹಾಡುಗಳು. ಅವರು ಕೂಡ ಅವ್ರ ಭಾವನೆಗಳನ್ನು ಹಂಚಿಕೊಂಡಿದ್ರು. ಅದನ್ನೆಲ್ಲ ಹೇಳಿದಾಗ ನಿಜಕ್ಕೂ ಬಹಳ ಹೆಮ್ಮೆ ಅನಿಸ್ತು. ಏಕೈಕ ಯುವ ತಾಂಡ, ಅದರಲ್ಲೂ ಹರಿಕೃಷ್ಣ ಆಗಲಿ, ಬಸಣ್ಣ ಆಗಲಿ, ನಿರ್ಮಾಪಕರು ಮತ್ತು ಕಲಾವಿದರು ಕೂಡ ಬಹುತೇಕ ಯುವಕರು, ಯುವ ತಂಡ ಸೇರಿಕೊಂಡು ನಾವೇ ಭಾಗ್ಯವಂತರು ಈ ಚಿತ್ರವನ್ನು ಮಾಡಿರೋದಿದೆಯಲ್ಲ, ಅದು ಭಾಳ ಅದ್ಭುತವಾದಂಥ ಕೆಲಸ. ಅದರೊಳಗೂ ಮಾಧ್ಯಮ ಮಿತ್ರರು ಇವತ್ತು ಬಹುತೇಕ ಎಲ್ಲ ನಿರ್ಮಾಪಕರನ್ನು ಮತ್ತು ನಿರ್ದೇಶಕರನ್ನು, ತಂತ್ರಜ್ಞರನ್ನು, ಕಲಾವಿದರನ್ನು ಬೆಳೆಸ್ತಾ ಇದ್ದಾರೆ. ಇವತ್ತಂತೂ ಮಾಧ್ಯಮಗಳು ಎಲ್ಲೂ ಯಾವುದೇ ರಾಜಕೀಯ ಮಾಡದಲ್ಲೇ ಎಲ್ರಿಗೂ ಭಾಳ ಸಮಾನವಾದ ಪ್ರಚಾರ ಸಿಗ್ತಾ ಇದೆಯಲ್ಲ, ಇದೊಂದು ಒಳ್ಳೆಯ ಕಾಲಘಟ್ಟ. ಹಾಗಾಗಿ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಈ ತಾಯಿ ಹಾಡನ್ನು ಇಲ್ಲಿ ನಾವು ನೋಡ್ದೋ, ಕೇಳ್ದೋ ಮತ್ತು ನೋಡ್ದೋ ಆ ದೃಶ್ಯನ, ಬಹುಶಃ
ಇತ್ತೀಚೆಗೆ ಏನಾದರೂ ಅದ್ರ ಚಿತ್ರಣ ಆಗಿದ್ದಿದ್ರೆ ನಮ್ಮ ಬಸಣ್ಣ ಆಗಲಿ ಹರಿಕೃಷ್ಣ ಆಗಲಿ ಎಲ್ಲ ಗೆಳೆಯರು ಮನೆ ಹಾಸನದಲ್ಲಿ ಒಂದು ಆನೆ ಗದ್ದೆ ಒಳಗೆ ಮರಿ ಹಾಕುತ್ತೆ, ಮರಿ ಹಾಕಿದ ಆನೆ ಆ ಗದ್ದೆ ಅಟ್ಲು ಗದ್ದೆ ಒಳಗೆ ಆ ಮರಿ ಸತ್ತೋಗುತ್ತೆ. ಮೂರನೇ ದಿನ ಆಗಿದೆ, ಒಂದು ವಾರ ಆಗಿದೆ, ಸತ್ತೋಗುತ್ತೆ. ಆ ಮರಿಯನ್ನು ಗದ್ದೆ ಅಟ್ಲು ಗದ್ದೆಯಿಂದ ಕಾಡಿಗೆ ಅದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರು ಅದು ಎಳ್ಕೊಂಡು ಹೋಗುತ್ತೆ. ಹಾಗೆ ಅದು ಸತ್ತಿದ್ದೆ ಅಂತ ಭಾವಿಸಿರಲ್ಲ, ಸತ್ತಿದೆ ಅಂತ ಭಾವಿಸಿದ್ರೆ ಬಹುಶಃ ನಮಗೆ ಅರ್ಥ ಆಗ್ತಿತ್ತು ಮನುಷ್ಯರಿಗೆ, ಅದು ಅದಕ್ಕೆ ಅರ್ಥ ಆಗಿಲ್ಲ. ಅದು ಕಾಡಿಗೆ ಎಳ್ಕೊಂಡು ಹೋಗಿ 2 ದಿನ ಇಡೀ ಸಿಬ್ಬಂದಿ ಅರಣ್ಯ ಸಿಬ್ಬಂದಿ ಎಲ್ಲರೂ ಬಂದರೂ ಕೂಡ ಆ ಮಗುವನ್ನು ಆ ಮರಿಯನ್ನು ಅದು ಬಿಡಲೇ ಇಲ್ಲ, ಪಟಾಕಿ ಹೊಡೆದ್ರೂ ಕೂಡ ಬಿಡಲಿಲ್ಲ. ಅಷ್ಟು ಮಟ್ಟಿಗೆ ಅದರ ಸೆಂಟಿ ತಾಯಿ ಸೆಂಟಿ ಬಹುಶಃ ಆ ದೃಶ್ಯವನ್ನು ತಗೊಂಬಿಡ್ತಿದ್ರೇನೋ ನಮ್ಮ ಈ ಗೆಳೆಯರು. ಬಹಳ ಖುಷಿಯಾಯಿತು ಈ ತಾಯಿ ಹಾಡನ್ನು ಕೇಳಿದಾಗ. ಮತ್ತು ಈ ಬಸಣ್ಣ ಹತ್ರ ಇನ್ನೊಂದು ದೊಡ್ಡ ಸರ್ಕಿದೆ, ನನಗೆ ಅದು ನಮ್ಮ ಚಿನ್ನೇಗೌಡರಿಗೆ ಮತ್ತು ಶ್ರೀನಿವಾಸ್ ಅವ್ರಿಗೆ ಇವ್ರಿಗೆಲ್ಲರಿಗೂ ಅದು ಮನವರಿಕೆ ಆಗಬೇಕಾಗಿದೆ. ಯಾಕೆಂದರೆ ಒಂದು ತಾಯಿ ಹಾಡನ್ನು ಇನ್ನೊಂದು ಕಟ್ಟಿದ್ದಾರೆ, ಅದು ಅದ್ಭುತವಾದಂಥ ಹಾಡು. ಅವರೇ ಸ್ವತಃ ಅದನ್ನು ಹಾಡಿದ್ರು ನಮ್ಮ ಮುಂದೆಗಡೆ ಕೂತ್ಕೊಂಡು, ಬಹುಶಃ ಚಿನ್ನೇಗೌಡರ ಮುಂದೆಗಡೆ ಕೂಡ ಹಾಡಿರಬೇಕು. ಭೂಮಿ ಮತ್ತು ಹೆತ್ತ ತಾಯಿ ಎರಡನ್ನೂ ಸಮ್ಮಿಳನಗೊಳಿಸ್ಕೊಂಡು ಹಾಡನ್ನು ಕಟ್ಟಿದರೆ ಒಂದು ಅದ್ಭುತವಾದಂಥ ಚಿತ್ರಕ್ಕೆ ಈ ಹಾಡನ್ನು ನೀವು ಬಳಸ್ಕೊಳ್ಳಿ ಅಂತಲೂ ಕೂಡ ಹೇಳಿದೆ. ಅಷ್ಟರ ಮಟ್ಟಿಗೆ ಆ ಥರದ ಹಾಡಿದೆ ಮತ್ತು ಗಾಯಕರು ಸ್ವತಃ. ಹಾಗಾಗಿ ಮಾಧ್ಯಮ ಮಿತ್ರ ಮುಂದೆ ನಾನು ಬಹಳ ದಿನಗಳ ನಂತರ ಬಂದಿದ್ದೀನಿ. ಯಾಕೆ ಅಂದರೆ ಈ ಥರ ಚಿನ್ನೇಗೌಡರು ಎಲ್ಲಿ ಮಾಯ ಆಗ್ಬಿಟ್ರಿ ನೀವು ಅಂತ. ನಮಗೊಂದು ಕಾಲಕ್ಕೆ ನಮ್ಮ ಶ್ರೀನಿವಾಸ್ ಅವರು ಭಾಳ ಆಟ ಆಡಿದ್ದಾರೆ ಅನ್ನುವ ಪದವನ್ನು ಹೇಳಿದರು. ಚಿನ್ನೇಗೌಡರು ಬಹುಶಃ ಗಾಂಧಿನಗರದಲ್ಲಿ ಕನ್ನಡವನ್ನು ಉಳಿಸೋದಕ್ಕೆ ಕನ್ನಡವನ್ನು ಬೆಳೆಸೋದಕ್ಕೆ ಅವರು ಪಟ್ಟ ಶ್ರಮ ಬಹುಶಃ ಇನ್ನೊಬ್ಬರು ಮಾಡಿಲ್ಲ ಆ ಕೆಲಸವನ್ನು. ಒಂದು ರಾಜ್ಕುಮಾರ್ ಅವರ ಕುಟುಂಬ ಕೂಡ ಏನಾದರೂ ನೆಲೆಗೊಳ್ಳೋದಕ್ಕೆ ಚಿನ್ನೇಗೌಡರ ಶ್ರಮ ಅಪಾರವಾಗಿದೆ. ನಮಗೆಲ್ಲ ತುಂಬ ಆಶೀರ್ವಾದ ಮಾಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಮತ್ತು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಆ ಥರದ ಚಿನ್ನೇಗೌಡರು ಇವತ್ತು ವಾಣಿಜ್ಯ ಮಂಡಳಿಗೆ ಅಧ್ಯಕ್ಷರಾಗಿದ್ದಾರೆ. ಯಾವತ್ತೂ ಆಗಬೇಕಾಗಿತ್ತು, ಹುಡುಗರೆಲ್ಲ ಆದಮೇಲೆ ಚಿನ್ನೇಗೌಡರನ್ನ ಅಧ್ಯಕ್ಷರು ಮಾಡಿದ್ರು ಇವತ್ತು ವಾಣಿಜ್ಯ ಮಂಡಳಿಗೆ. ಅವರ ಕಾಲದಲ್ಲಿ ಶ್ರೀನಿವಾಸ್ ಅವರು ಹೇಳ್ದಂಗೆ ಭಾಳ ದೊಡ್ಡ ಕೆಲಸಗಳಾಗಬೇಕಾಗಿದೆ. ಯಾಕೆಂದರೆ ಇವತ್ತು ಚಿತ್ರಮಂದಿರಗಳು ಗೊತ್ತಲ್ಲ, ನಾವೇ ಕೆಂಪೇಗೌಡ ವೃತ್ತದಲ್ಲಿ ಒಂದು 30-35 ಚಿತ್ರಮಂದಿರಗಳಿದ್ದವು ನಾವು ಕಂಡಂಗೆ. ನಾವೆಲ್ಲ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿದವರು, ಮತ್ತು ಒಂದೊಂದು ಕನ್ನಡ ಸಿನಿಮಾವನ್ನು 10-6 ಬಾರಿ ನೋಡಿ ನಾವು ನಮ್ಮ ಕಲಾವಿದರನ್ನ ಬೆಳೆಸೋದಕ್ಕೆ ಚಳುವಳಿ, ಒಂದು ಕಡೆ ಚಳುವಳಿ, ಇನ್ನೊಂದು ಕಡೆ ಜೇಬಲ್ಲಿದ್ದ ಚಿಲ್ಲರೆ ಕಾಸನ್ನೆಲ್ಲ ಹೋಗಿ ಸಿನಿಮಾ ನೋಡಿ ಖರ್ಚು ಮಾಡಿ ನಾವು ಬೆಳೆಸೋದಕ್ಕೆ, ಚಿತ್ರರಂಗ ಬೆಳೆಸೋದಕ್ಕೆ ಶ್ರಮ ಪಟ್ಟಿದ್ದೀವಿ, ಪ್ರಾಮಾಣಿಕವಾದ ಶ್ರಮವನ್ನು. ಹಾಗೆ ಚಿನ್ನೇಗೌಡರು ಕೂಡ ಕನ್ನಡ ಕಟ್ಟುವ ಕೆಲಸವನ್ನು ಗಾಂಧಿನಗರದಲ್ಲಿ ಮಾಡಿದ್ದಾರೆ. ಅಂಥ ಚಿನ್ನೇಗೌಡರು ಅಧ್ಯಕ್ಷರಾಗಿರುವಾಗ ಮಾಲ್ಗಳಲ್ಲಿ ಹೇಳಿದ್ರಲ್ಲ, ಮಾಲ್ಗಳಲ್ಲಿ ಚಿತ್ರಮಂದಿರಗಳು ಭಾರಿ ದರೋಡೆ ಮಾಡ್ತಾರೆ. ಎಂಥ ದರೋಡೆ, ಬಹುಶಃ ನಮ್ಮ ಈ ಥರದ ಗೆಳೆಯರ ನಾವೇ ಭಾಗ್ಯವಂತರು ಸಿನಿಮಾ ಕೊಟ್ಟರೆ ಅವ್ರು ಇವ್ರನ್ನ ಕಣ್ಣೀರು ಹಾಕಿಸ್ಕೊಡ್ತಾರೆ, ಅಳಿಸ್ತಾರೆ. ಅಷ್ಟರ ಮಟ್ಟಿಗೆ ಶೋಷಣೆ ಮಾಡುವ ಚಿತ್ರಮಂದಿರಗಳಾಗಿದೆ. ಅವ್ರನ್ನೆಲ್ಲ ಬಲಿ ಹಾಕುವ ಕೆಲಸ ಮಾಡಬೇಕು, ಅವ್ರನ್ನೆಲ್ಲ ಹಿಡಿತಕ್ಕೆ ತಗೋಬೇಕಾದಂಥ ಅಗತ್ಯ ಇದೆ. ಮತ್ತು ಸರ್ಕಾರದ ಹಿಡಿತದಲ್ಲೂ ಕೂಡ ಅವರಿಲ್ಲ ಇವತ್ತು, ಆ ಮಟ್ಟಕ್ಕೆ ಹೊರಟೋಗ್ಯವ್ರೆ. ಅವ್ರು ಮಾಡಿದ್ದೇ ಕಾನೂನು, ಅವರು ಮಾಡಿದ್ದೇ ರೇಟೆ, ಅವರು ಹೇಳಿದ್ದೇ ಕೇಳಬೇಕು ಅನ್ನುವ ಮಟ್ಟಕ್ಕೆ ಹೋಗಿದ್ದಾರೆ. ಹಾಗಾಗಿ ಅದನ್ನೆಲ್ಲ ಬಲಿ ಹಾಕುವ ಮತ್ತು ಒಂದು ನಿಯಂತ್ರಣ ಮಾಡುವ ಕೆಲಸ ಆಗ್ದಲೇ ಇದ್ದರೆ ನಮ್ಮ ಶ್ರೀನಿವಾಸ್ ಅವ್ರು ಹೇಳ್ದಂಗೆ 6 ವಾರದಲ್ಲಿ ಬರ್ತಿರುವ ಚಿತ್ರಗಳು 8 ಚಿತ್ರಗಳು ಬರ್ತವೆ ಒಂದೊಂದು ವಾರ, ಒಂದೊಂದು ವಾರ 8 ಬರ್ತವೆ. ಆದರೂ ಜನ ನೋಡ್ತಾವ್ರೆ ಅನ್ನೋದಿದೆಯಲ್ಲ, ಅದೊಂಚೂರು ನಮಗೆ ಸಮಾಧಾನದ ಸಂಗತಿ. ನಮ್ಮ ಜನ ಕನ್ನಡವನ್ನು ಬಿಟ್ಟರು, ಕನ್ನಡ ಚಿತ್ರಗಳು ನೋಡೋದೇ ಬಿಟ್ಟರು ಅನ್ನುವ ಭಾವನೆ ಬಂದ್ಬಿಟ್ಟಿತ್ತು, ನಮಗೆಲ್ಲ ಭಯ ಆಗ್ತಿತ್ತು. ಆದರೆ ನೋಡ್ತಾವ್ರೆ, ಪ್ರಯೋಗ ಮಾಡುವ ಆ ಚಿತ್ರಗಳ ಬಗ್ಗೆ ಅಂತೂ ತುಂಬ ಕುತೂಹಲದಿಂದ ನೋಡ್ತಾವ್ರೆ. ನಿಮ್ಗೆ ಬಾಹುಬಲಿ ಬಂದಾಗ ಬಾಹುಬಲಿ ಅಂತ ಹುಚ್ಚಿಡಿಸ್ಕೊಂಡಿದ್ರು ಇಡೀ ಬೆಂಗಳೂರು ಜನ. ಆದರೆ ಅದೇ ಬಾಹುಬಲಿಯನ್ನು ಒಂದು ಹೊಸ ಪ್ರಯೋಗ ಮಾಡಿದ ಚಿತ್ರ ಯಾವುದು, ರಂಗಿತ ರಂಗ ಅಂತ ಒಂದು ಚಿತ್ರ ಬಲಿಯಾಗ್ತು. ಅಷ್ಟಿಷ್ಟು ಮಟ್ಟಿಗಾದರೂ ಬಲಿಯಾಗ್ತು.
ಆ ಥರದ ಪ್ರಯೋಗಗಳು ಆಗ್ತಾ ಹೋಗ್ಬೇಕು. ಅಂಥ ಪ್ರಯೋಗ ನಮ್ಮ ಈ ಗೆಳೆಯರು ಮಾಡಿದರೆ ನಾವೇ ಭಾಗ್ಯವಂತರು. ಆ ಸಿನಿಮಾವನ್ನು ಸಿನಿಮಾ ಅಂತೇಳಿ ನಾನು ಯಾಕೆ ಈ ತೆರೆ ಮೇಲೆ ಇಲ್ಲಿ ನೋಡಿದ ಸಂದರ್ಭದಲ್ಲಿ ನಾನು ಅನ್ಕೋತಾ ಇದ್ದೀನಿ. ಹಾಗಾಗಿ ಚಿತ್ರಗಳು ಇಂಥ ಚಿತ್ರಗಳನ್ನು ಕೂಡ ನೀವೆಲ್ಲ ಪ್ರೋತ್ಸಾಹ ಕೊಡಿ. ಪ್ರಚಾರ ಮಾಧ್ಯಮಗಳ ಪ್ರಚಾರ ಇಲ್ಲದಲೇ ಇದ್ದರೆ ಯಾವ ಚಿತ್ರವೂ ಮೇಲೆ ಹೇಳಲ್ಲ. ಇದು ಬಹಳ ನಾವು ಕಂಡುಕೊಂಡಂಥ ಸತ್ಯ. ಹಾಗಾಗಿ ನೀವೆಲ್ಲರೂ ಪ್ರೋತ್ಸಾಹ ಕೊಡಿ, ಬೆಳೆಸಿ, ಈ ಗೆಳೆಯರನ್ನೆಲ್ಲ ಬೆಳೆಸುವ ಪ್ರಯತ್ನ ಮಾಡಿ. ಮತ್ತು ಪ್ರತಿಭೆಗಳನ್ನು, ಹೊಸ ಪ್ರತಿಭೆಗಳನ್ನು, ಕನ್ನಡ ಚಿತ್ರರಂಗ ನಿಂತು ನೀರಲ್ಲ ಅನ್ನೋದನ್ನ ಇವತ್ತು ತೋರಿಸಿದೆ. ನಿಂತು ನೀರಲ್ಲ, ಒಂದು ಕಾಲಘಟ್ಟದಲ್ಲಿ ನಿಂತ ನೀರಂತೆ ಇತ್ತು, ಆದರೆ ಇವತ್ತು ನಿಂತಿಲ್ಲ, ಹರಿತಾ ಇದೆ ಕನ್ನಡ ಚಿತ್ರರಂಗ. ನೀವೆಲ್ಲರ ಆಶೀರ್ವಾದ, ಪ್ರೋತ್ಸಾಹ, ಸಹಕಾರ ಬೇಕು. ಈ ನಾವೇ ಭಾಗ್ಯವಂತರು ಯಶಸ್ಸಾಗಿ ಈ ನಿರ್ಮಾಪಕರು ಪ್ರಕಾಶ್ ಕುಮಾರ್ ಮತ್ತು ಎಲ್ಲ ಗೆಳೆಯರು ಅವರು ಇನ್ನೊಂದು ಅಲ್ಲ 10 ಚಿತ್ರಗಳನ್ನು ಮಾಡಬೇಕು ಅನ್ನುವ ಉತ್ಸಾಹ ಅವ್ರಿಗೆ ಬರಲಿ, ಅಂಥ ಒಂದು ಅವಕಾಶ ಸಿಗಲಿ ಅಂತ ಹೇಳಿ ಆಶಿಸ್ತೀನಿ ನಿಮಗೆಲ್ಲರೂ. ಆರ್ಮಿ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ನಾವೇ ಭಾಗ್ಯವಂತರು ಒಂದು ಚಿತ್ರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮಗೂ ನಿಮಗೆಲ್ಲರೂ ಕೂಡ ಒಂದು ಸಂತೋಷದ ಒಂದು ವಿಷಯ. ಈ ಚಿತ್ರದ ಬಗ್ಗೆ ಆಗಲೇ ನಮ್ಮ ಆ್ಯಂಕರ್ ಮಾಡ್ತಕ್ಕಂಥ ಯತಿರಾಜ್ ಯತೀಶ್ ಅವರ ಭಾಳ ಚೆನ್ನಾಗಿ ಅರ್ಥಪೂರ್ಣವಾಗಿ ಬಂದಿರತಕ್ಕಂಥ ಕೂತಿದ್ದ ಜನಗಳಿಗೆ ಯಾರು ಕೂಡ ನೋವಾಗದಾಗೆ, ಬೇಸರಾಗದಾಗೆ ಭಾಳ ಚೆನ್ನಾಗಿ ಮಾತನಾಡಿದ್ದಾರೆ, ಮಾಡ್ತಾಯಿದ್ದಾರೆ ಪ್ರೋಗ್ರಾಮ್. ಭಾಳ ಖುಷಿಯಾಗುತ್ತೆ ಕೇಳೋಕ್ಕೆ. ಅವ್ರು ಮಾತಾಡ್ತಾ ಇದ್ರೆ ಅವ್ರ ಮಾತನ್ನೇ ಕೇಳಬೇಕು ಅನಿಸ್ತಾ ಇರುತ್ತೆ. ಖಂಡಿತವಾಗಿ ಖಂಡಿತ ಸುಳ್ಳಲ್ಲ, ನಿಜವಾಗ್ಲೂ ಕೂಡ. ನನಗೆ ನಮ್ಮ ಹರಿಕೃಷ್ಣ ಅವರು, ಬಸವಣ್ಣಪ್ಪನವರು, ನಿರ್ಮಾಪಕರು ಪ್ರಕಾಶ್ ಅಶ್ವಥ್ ಅವರು ನಮ್ಮ ಆಫೀಸಿಗೆ ಬಂದರು, ಫೋನ್ ಮಾಡ್ತಾನೆ ಇದ್ರು, ಹಣ ಬರ್ತೀವಿ, ಒಂದು ಹಾಡು ಕೇಳಿಸ್ಬೇಕು, ಹಾಡು ಕೇಳಿಸ್ಬೇಕು, ಯಾವ ಹಾಡಪ್ಪ ಯಾವ ಹಾಡಪ್ಪ ಅಂತ ಎಲ್ಲ ಚೆನ್ನಾಗಿದೆ, ಕೇಳಬೇಕು ಕೇಳಬೇಕು, ಸರಿ ಬಂದ್ಬಿಡಿ ಪಾಂಡ ಅಂತ ಕೇಳಿದ್ರು. ಸರ್ ಬಂದರು, ಹಾಡು ಕೇಳಿದೆ. ನಾನೇನು ಒಂಥರ ಏನಪ್ಪ ಹಾಡಿದ್ರೆ ಚೆನ್ನಾಗಿ ಮಾಡಿದ್ದೀರಾ, ಅದು ಪಿಕ್ಚರೈಸ್ ಆಗ್ಬಿಡೋದು ಗೊತ್ತಿಲ್ಲ ಕಣ್ಯ, ನೀವು ಪಿಕ್ಚರೈಸ್ ಆದರೂ ಕೂಡ ಈ ಹಾಡು ಹೇಗಿದ್ದು ಸಾಹಿತ್ಯ ಬಸವಣ್ಣನವರು ಪಿಕ್ಚರೈಸ್ ಹಾಗೆ ಇದ್ದರೆ ಖಂಡಿತ ನೀವು ಗೋಲ್ ಹೊಡಿತೀರ, ಸೆಂಚುರಿ ಹೊಡಿತೀರ ಕಣ್ಯ, ನೀವು ಕೇಳಿದೆ ಏನಪ್ಪ ಮಾತು ನಿಜ. ಯಾಕಂದರೆ ಆ ತಾಯಿ ಏನೋ ವಸ್ತು ಇದೆಯಲ್ಲ, ಅಮ್ಮ ಏನೋ ಪದ ಇದೆಯಲ್ಲ, ಅದೆಲ್ಲ ಕೊಂಡ್ಕೊಳಕ್ಕಾಗಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅದ್ರಲ್ಲಿ ಯಾರು ತಂದೆ ತಾಯಿಗಳ ಬಗ್ಗೆ, ಅಮ್ಮನ ಬಗ್ಗೆ, ತಾಯಿ ಬಗ್ಗೆ, ಹೆತ್ತವ್ರ ಬಗ್ಗೆ ಕಾಳಜಿ ವಹಿಸಿರ್ತಾರೆ ಅವರೆಲ್ಲರೂ ಕೂಡ ಆ ಹಾಡನ್ನ ಆ ಸಾಲು ಬರ್ತಿದ್ದಾರಲ್ಲ ಬಂದು, ಅಮ್ಮ ನೀನು ಬೆಲೆ ಕಟ್ಟಕ್ಕಾಗಲ್ಲಮ್ಮ, ನೀನೆಲ್ಲ ಮನೆ ಹಾಡ್ತಿದ್ದೋ ಪಾಡ್ಸಿದ್ದು ಬರೇಕಾಗತ್ತೆ ನಮ್ಮ ಅಂತ ಆ ಸಾಲಿದವಲ್ಲ. ಅದೆಲ್ಲ ನಾವು ಜೀವನದ ಅನುಭವಿಸ್ಬೇಕು, ಅದನ್ನು ಅನುಭವಿಸಿ ಬರೋದು ಹಾಡಿದಾರೆ ಅಂತ ಹೇಳಿದ್ರೆ ನಮ್ಮ ಬಸವಣ್ಣ ಒಪ್ಪಿಸ್ಬೇಕು. ಯಾಕಂದರೆ ಅವ್ರು ಮಾತಾಡುವಾಗ ನಾನು ನೋಡ್ತಾ ಇದ್ದೆ, ಅಮ್ಮ ಆ ತಾಯಿ ಹಾಡು ಬಂದ ತಕ್ಷಣ ಅವ್ರು ಸ್ವಲ್ಪ ಉದ್ವೇಗಕ್ಕೊಳಗಾದ್ರು. ಅಂದರೆ ಏನು ಅರ್ಥ ತೋರಿಸುತ್ತಪ್ಪ ಅಂತಂದರೆ ಅವ್ರು ಎಷ್ಟು ಅನುಭವಿಸಿ ಬರ್ತಿದ್ದಾರೆ ಸಾಹಿತ್ಯ ಅಂತ ನನಗೆ ಅನಿಸುತ್ತೆ. ಭಾಳ ಚೆನ್ನಾಗಿ ಇವಳು ಅಟೆಂಡ್ ಮಾಡಿದ್ದೀರ, ಭಗವಂತನ ಒಳ್ಳೆಯದು ಮಾಡಿದ್ದೀರಿ. ಜೊತೆ ಸ್ಫೂರ್ತಿ ಏನಪ್ಪ ಅಂದರೆ ನಮ್ಮ ಹರಿಕೃಷ್ಣ ಅವರು ನಿರ್ದೇಶಕರು, ಛಾಯಾಗ್ರಾಹಕರು, ಹೌದಾ, ಆಮೇಲೆ ಸಾಹಿತ್ಯನೂ ಕೂಡ ಬರೆದಿದ್ದಾರೆ. ಇವರು ಎಲ್ಲಗಿಂತ ಕಾರಣ ಯಾರು ಮುಖ್ಯ ಅಂತಂದರೆ ನಮ್ಮ ನಿರ್ಮಾಪಕರು ಪ್ರಕಾಶ್ ಅವರು, ಅವರು ಅಶ್ವತ್ ಅಂದರೆ ಒಬ್ಬ ನಿರ್ಮಾಪಕ ಇಲ್ಲ ಅಂತಂದರೆ ಬಸವಣ್ಣಪ್ಪನವರು ಬರಲ್ಲ, ಹರಿಕೃಷ್ಣನ ಬರಲ್ಲ, ಇಲ್ಲಿ ಕುರಿತು ಕಲಾವಿದರು ಯಾರೂ ಬರೋದಿಲ್ಲ, ಹೌದಲ್ವ. ಆ ಪ್ರಧಾನ ಅದಕ್ಕೆ ನಿರ್ಮಾಪಕನೇ ಬೇಸ್ಮೆಂಟ್ ಬೇಸ್ ಅವರೇ ಬುಡ ಆಗಿ ಆ ಬುಡ ಸರಿಯಾಗಿದ್ರೆ ಅವರೆಲ್ಲರೂ ಬರ್ತಾರೆ. ನಾನು ಮೊದಲು ನಾನೇನು ಹೇಳ್ತೀನಪ್ಪ ಅಂದರೆ ಎಲ್ಲೇ ಹೋದರೂ ಕೂಡ ನಾನು ಫಸ್ಟ್ ನಿರ್ಮಾಪನ ಒಳ್ಳೆದಾಗಬೇಕು. ನಿರ್ಮಾಪಕ ಇದ್ರೆ ಕಲಾವಿದ ಬರ್ತಾರೆ, ಡೈರೆಕ್ಟರ್ ಬರ್ತಾರೆ, ಮಿದು ಡೈರೆಕ್ಟರ್ ಬರ್ತಾರೆ, ಎಲ್ಲರೂ ಬರ್ತೀವಿ, ಛಾಯಾಗ್ರಾಹಕರು ಬರ್ತಾರೆ, ಎಲ್ಲರೂ ಬರ್ತೀವಿ. ಅವರೆಲ್ಲ ಏನು ಮಾಡೋದು, ಫಸ್ಟ್ ನೀವು ಅವ್ರ ನ್ಯಾಯ ಒದಗಿಸಿ, ಅವ್ರು ಒಳ್ಳೆಯದಾಗಲಿ, ಅವರೆಷ್ಟು ಸಂತೋಷವಾಗಿರ್ತಾರೋ, ಎಷ್ಟು ಸಂತೋಷವಾಗಿ ನೀವು ಮಾಡಿಕೊಡ್ತೀರೋ, ಶ್ರೀನಿವಾಸ್ ಅವರು ಹೇಳಿದ್ದಾರೆ, ಜಾಣಗರು ಕೂಡ ಹೇಳಿದ್ದಾರೆ ಅಂತ ಹೇಳಿ ನನಗೆ ಖುಷಿ ಆಗ್ತದೆ. ಅಂದರೆ ಆ ತುಣುಕುಗಳನ್ನ ನೋಡಿದಾಗ ಫಸ್ಟ್ ಬಂದಾಗ ಈ ಕುಡುಕರ ಬಗ್ಗೆ ಒಂದು ಹಾಡು ಬಂದೆ ನಮಗೆ ಗೊತ್ತಾಯಿತು. ಅದರಲ್ಲಿ ನಿಮ್ಮ ಎಮ್ ಎನ್ ಲಕ್ಷ್ಮೀದೇವಿ ಅವ್ರ ವೇಷಭೂಷಣ ನೋಡಿದಾಗ ಖುಷಿ ಆಯ್ತು ನನಗೆ. ಅಂದರೆ ಕಲಾವಿದರು ಬಣ್ಣ ಹಾಕೊಂಬಿಟ್ರೆ, ಆ ಡ್ರೆಸ್ ಹಾಕೊಂಬಿಟ್ರೆ ಅವೆಲ್ಲ ಮರ್ತೋಗ್ಬಿಡ್ತವೆ ವಯಸ್ಸಲ್ಲಿ. ಆ ಸೀನ್ನಲ್ಲಿ ಲಕ್ಷ್ಮೀದೇವಿ ಅವ್ರು ನಿಜವಾದ ಕಲಾವಿದನ ತೋರ್ತಾ ಇದ್ದಾರೆ.
ಅಷ್ಟು ಮಟ್ಟಿಗೆ ಆ ಪಿಕ್ಚರೈಸ್ ಮಾಡಿದ್ದಾರೆ. ಬಹಳ ಖುಷಿ ಆಗ್ತದೆ ನನಗೆ. ಅಂದರೆ ಈ ಸಿನಿಮಾದಲ್ಲಿ ರಾಜ್, ವಿಷ್ಣು, ಶಂಕರ್ ಅವ್ರ ಮೂರು ಜನಗಳ ಮೇಲೆ ಅವ್ರು ಹಾಡ್ಬಿಟ್ಟು ಕೇಳಿ ಖುಷಿ ಆಗ್ತದೆ. ಹೌದು, ಈಗಿನ ಕಲಾವಿದರುಗಳನ್ನ ಏನು ಹೇಳ್ತೀನಪ್ಪ ಅಂದರೆ ನೀವೆಲ್ಲ ಟ್ರೈನಿಂಗ್ ತೊಗೋಬೇಕಾಗಿಲ್ಲ. ಈ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ನ ಅವ್ರ ಚಿತ್ರಗಳು ನೋಡ್ಬಿಟ್ರೆ ಸಾಕು, ಅದೇ ಒಂದು ಕೈಪಿಡಿ, ಅದೇ ಒಂದು ಡಿಕ್ಷನರಿ. ಯಾಕೆಂದ್ರೆ ಇವತ್ತು ರಾಜ್ಕುಮಾರ್ ಅವರಾಗಲಿ, ವಿಷ್ಣುವರ್ಧನ್ ಅವರಾಗಲಿ, ಶಂಕರನ್ನು ಯಾಕೆ ನೆನಪತ್ತೀವಿ ಹೇಳಿ? ಅವ್ರು ನೆಡೆದ್ರು ದಾರಿ, ಅವ್ರು ಹೇಗೆ ನೆಡೆದ್ರು, ಹೇಗೆ ಮಾಡ್ಕೊಂಡು ಇಂಥ ಕಷ್ಟ ಅನುಭವಿಸ್ತು. ಇವತ್ತೆಲ್ಲ ಬಿಡಿ, ಇವತ್ತು ನೋಡಿ ಈ ಕಡೆ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ಬಿಟ್ಟು ಹೇಳಿದ್ರೆ ನಾವು ಇಬ್ಬರು ಪುತ್ರ ಮಾತಾಡ್ತಾ ಇದ್ದೀವಿ ಅಲ್ಲಾಗ ಹೊಡತ್ತೆ ಅಂತ ತೋರಿಸ್ತಾವ್ರೆ ನೋಡಿ. ಇದೇನೇ ಪಾಂಡ್ರಂಗ ಇದು, ಎಷ್ಟು ಬೇಗ ಜನ ರೀಚ್ ಆಗ್ತಾ ಇದೆ ಅಂತ ಹೇಳಿ ಆಶ್ಚರ್ಯ ಪಟ್ಟು ನೋಡಿ. ಅವ್ರು ನಮ್ಮ ನಾಗೇಶ್ ಮಾಡೋ ಕೆಲಸ ಗೊತ್ತಂತ, ಅವ್ರು ಯಾವಾಗಲೂ ಅಷ್ಟು ಇದನ್ನು ಚೇಷ್ಟೆ ಮಾಡ್ತಾರೆ. ಹಾಗೆ ಈ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಹೋಯ್ತು ಅಂದ್ರೆ, ಯಾಕೆ ರಾಜ್ಕುಮಾರ್ ಎದುರು ಬೆಳೆದ್ರು? ರಾಜ್ಕುಮಾರ್ ಸರ್ ನಮ್ಮನ್ನು ಆಗಲಿ 11 ವರ್ಷವಾಯಿತು, 11 ವರ್ಷ ನಾವು ಯಾಕೆ ನೆನಪಬೇಕು ಅವ್ರನ್ನ? ಅವ್ರು ಎಲ್ಲಿ ಹೋದ್ರು ಕೂಡ ಇವೆಲ್ಲ ಗಮನಿಸಿರ್ಬೇಕು. ಅವರು ಸಭೆ ಸಮಾರಂಭಗಳಿಗೆ ಹೋಗಿ ಎಲ್ಲೇ ಹೋಗ್ಲಿ ಕೂಡ ಫಸ್ಟ್ ಅವರು ಅವ್ರ ತಂದೆ ತಾಯಿಗಳು ನೆನಪಿಕೊಳ್ಳದೆ, ತಂದೆ ತಾಯಿ ನಮಸ್ಕಾರ ಮಾಡಿದೆ ಭಾರತ ಮಾಡ್ತಿರ್ಲಿಲ್ಲ, ಮುಗಿಸ್ತಿರ್ಲಿಲ್ಲ. ಯಾಕಂದ್ರೆ ಯಾರೇ ಆಗಲಿ, ನಾನೇ ಆಗಲಿ, ನೀವೇ ಆಗಲಿ, ಪ್ರತಿಯೊಬ್ಬರು ಕೂಡ ಯಾರು ತಂದೆ ತಾಯಿಗಳಿಗೆ, ಹಿರಿಯರಿಗೆ, ಗುರುಹಿರಿಯರಿಗೆ ಗೌರವ ಕೊಡ್ತಾರೋ ಗಂಡ ಅವ್ರು ಒಳ್ಳೆ ಹಾಗೆ ಆ ಕೆಲಸವನ್ನು ಮರಿ ಕೃಷ್ಣ ಅವರು ನಮ್ಮ ಬಸವಣ್ಣ ಮಾಡ್ತಾನೆ ಅಂತ ಹೇಳಿ ನನಗೆ ಹೆಮ್ಮೆ ಪಡ್ತಾ ಇದ್ದೀನಿ. ಎಲ್ಲ ಕಲಾವಿದರು ಕೂಡ ಮಾತಾಡಿದ್ರು, ಖುಷಿ ಆಯ್ತು. ನಿಮ್ಮ ಹಬ್ಬಕ್ಕೆ ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ರಾಜ್ ಕ್ಯಾರೆಕ್ಟ್ರು, ವಿಷ್ಣುವರ್ಧನ್ ಕ್ಯಾರೆಕ್ಟ್ರು, ನೀವು ಶಂಕರ ಕ್ಯಾರೆಕ್ಟರ್ ಮಾಡಿದ್ರೆ ರಾಜ್ಕುಮಾರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ನೀವು ವೈಫ್ ಕ್ಯಾರೆಕ್ಟ್ ಮಾಡಿದ್ದಾರೆ, ನೀವು ಶ್ರೀಮಂತ ಮಗಳ ಪಾತ್ರ ಅಂತ ಹೇಳಿದ್ರಿ, ಮತ್ತು ಚಂದ್ರ ಮಗಳ ಪಾತ್ರ ಅಂತ ಇಲ್ಲ. ಯಾಕೆಂದ್ರೆ ಎಲ್ಲ ಅನುಭವಿಸ ಕಲಾವಿದ್ರೆ ಹೊಸಬರೇನಲ್ಲ, ಅದರಿಂದ ಆ ಪಾತ್ರ ಕೊಟ್ಟರೆ ಸೀನರ್ ಕೊಟ್ಟರೆ ಲೈಲಾಜಲ್ಲ ಮಾಡಿಬಿಡ್ತಾರಲ್ವ. ಐತಿಶ್ ಅವರು ಮಾಡಿದ್ದಾರೆ, ಜೊತೆಗೆ ನಮ್ಮ ರವೀಶ್ ಅವರು ಸಂಗೀತ ನಿರ್ದೇಶಕರು ಅವ್ರು ಬಂದಿದ್ದಾರೆ. ಸರ್ ಮಾಡಿಬಿಟ್ರು ಪಿಚ್ಚೆ ಬಿಡುಗಡೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟರು ಅಂತ ಅವ್ರಿಗೆ ಗೊತ್ತು, ನಮಗೆ ಗೊತ್ತು. ಆಮೇಲೆ ಏನು ಮಾಡಿದ್ರು, ಅಣ್ಣ ಇನ್ ಮುಂದೆ ಇದೇ ಮೊದಲನೇ ಇದೇ ಕೊನೆ ಅಂತ ಒಂದು ಮುಗಿಲೇ ಕೊಟ್ಬಿಡು ಬಂದ್ಮೇಲೆ ಬಣ್ಣ ಹಚ್ಚಿದ ಮೇಲೆ ನಾನು ಬಿಟ್ಟು ಹೋಗೋದಿಲ್ಲಪ್ಪ, ಒಂದು ಇಬ್ಬರ ಬಂದೇ ಬರ್ತೀಯ ಅಂತ ಬಂದಿದ್ದಾರೆ. ಖುಷಿ ಆಯ್ತು. ಈಗ ಅವ್ರ ಮಗನ ಪಿಚ್ಚರ್ ಅಕ್ಷರ ಅಂತ ಹೇಳಿ ಹೆಸರು ಪಿಕ್ಚರ್ ಮಾಡಕ್ ಕೊಟ್ಟಿದ್ರೆ ನಾವು ಎಲ್ಲರೂ ಮಾಡೋರು ಆನೇಜನ ಒಳ್ಳೆ ಮಾಡಿ ಅಂತ ಹೇಳ್ತೀವ. ಸೌಮ್ಯ ಮೂರ್ತಿ ಅಂತ ಹೇಳ್ತೀವಲ್ಲ, ಅವ್ರಾಯ್ತು ಅವ್ರ ಕೆಲಸ ಆಯ್ತು. ಅದೇ ಕೇಳಿದೆ, ಏನು ಜನ್ಮ ಅಂತ ನಮ್ಮ ರಿಕ್ವೆಸ್ಟ್ ಆಯ್ತು. ಹೇಳಿದ್ರೆ ಚೆನ್ನಾಗಿದೆ ಕೆಲಸ, ಕೇಳಿದೆ ಇಬ್ಬರು ಮಕ್ಕಳು ಚೆನ್ನಾಗಿದೆ, ಎಲ್ಲ ಫಾರಿನ್ ಇದಾರಂತೆ. ಖುಷಿ ಆಯ್ತು ನನಗೆ. ಅಂದ್ರೆ ಏನಪ್ಪ ಅಂದ್ರೆ ಅವ್ರು ಮಾಡೋ ಕೆಲಸದಲ್ಲಿ ಎಷ್ಟು ಶ್ರದ್ಧೆ ಇರುತ್ತೆ, ಭಕ್ತಿ ಇರುತ್ತೆ, ಅದರಿಂದ ಅವ್ರ ಮೇಲೆ ನೀವು ಹೇಗಿದ್ದೀರಿ ಸ್ವಾಮಿ? ಚೆನ್ನಾಗಿದೆ. ನಿಮ್ಮ ಮಕ್ಕಳು ಚೆನ್ನಾಗಿಲ್ಲ, ಯಾಕೆ ನಾನು ಚೆನ್ನಾಗಿದ್ದೆ ನಮ್ಮ ಮಕ್ಕಳು ಚೆನ್ನಾಗಿರುತ್ತೆ ಅಲ್ವಾ? ನಾನು ಚೆನ್ನಾಗಿದ್ದೆ ನನ್ನ ಮಕ್ಕಳು ಚೆನ್ನಾಗಿರುತ್ತೆ. ಅದರಿಂದ ನಿಮ್ಮ ನಿಜವಾಗ್ಲೂ ಕೂಡ ನಿಮ್ಮ ಯಶಸ್ಸು ನಿಜವಾಗ್ಲೂ ಕೂಡ ನನಗೆ ಇವತ್ತು ನಮ್ಮ ಹೆಚ್ಚಾಗಿ ಹೇಳಕ್ ಹೋಗೋದಿಲ್ಲ. ನಮ್ಮ ಪ್ರಕಾಶ್ ಹಾಗೂ ಅಶ್ವತ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಟೀಮ್. ಇದಕ್ಕೆಲ್ಲ ಸಹಕಾರ ಕೊಟ್ಟವರು ನಮ್ಮ ಹರಿಕೃಷ್ಣ ಅವರು, ನಮ್ಮ ಬಸವಣ್ಣ ಅವರು, ಮೇಲಾಗಿ ಎಲ್ಲ ಕಲಾವಿದರು, ಪ್ರತಿಯೊಬ್ಬರು ಕಲಾವಿದ. ಯಾಕಂದ್ರೆ ಕಲಾವಿದ್ರು ಬೇಕೇ ಬೇಕಲ್ಲ, ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಹೇಳ್ದು ಒಳ್ಳೆ ಟೀಮ್ ಅಂತ. ಹೌದು, ಎಲ್ಲ ಇದು ಟೀಮ್ ವರ್ಕ್. ಇದು ಟೀಮ್ ವರ್ಕ್ ಆದಾಗ ಮಾತ್ರ ಇಲ್ಲೇ ಮೂಡ್ಬೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ಮೇಲೆ ನೋಡ್ತೀವಲ್ಲ, ಕೆಲವು ಕಡೆ ಮೊನ್ನೆ ಯಾರು ಬಂದು ನಮ್ಮ ಆಫೀಸ್ ರಚಿಸೋಕ್ಕೆ ಹೋಗಿಲ್ಲ, ಚೇಂಬರ್ ಯಾರೋ ಬಂದಿದ್ರು, ಸಾರ್ ನಮ್ಗೆ ದುಡ್ಡು ಕೊಟ್ಟಿಲ್ಲ, ಯಾವ ಡೈರೆಕ್ಟ್ರು ಸಾರ್ ನಮ್ಗೆ ದುಡ್ಡು ಕೊಟ್ಟಿಲ್ಲ. ಅಮ್ಮದೆಲ್ಲ ಮಾತಿದ್ರು. ಸಿನಿಮಾ ಅಮ್ಮ ಇದು ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಚೆನ್ನಾಗಿದ್ರೆ, ಪ್ರೊಡ್ಯೂಸರ್ ಚೆನ್ನಾಗಿದ್ರೆ ಬಂದ್ಗಳನ್ನ ಯಾರು ಮಡಿಕೊಳ್ಳೋಕೆ ಹೋಗಲ್ಲ. ಅವನ್ನ ಲಾಸ್ ಅದಾಗಿ ಯಾಕಮ್ಮ ಕೇಳಬೇಕು, ಯಾಕೆ ಮಾಡ್ತೀರ ಬಿಟ್ಬಿಡಿ ಅಂತ. ಏ ಅದೆಲ್ಲ ಆಗೋದಿಲ್ಲ, ಅದೆಲ್ಲ ಆಗೋದು ಹಾಗೆ. ಯಾಕೆಂದ್ರೆ ನಾನು ಬಂದು ನಿರ್ಮಾಪಕನಾಗಿರ್ತಾ ಇದ್ದೀನಿ, ನಾನು ಕಷ್ಟ ಅನುಭವಿಸಿದ್ದೀನಿ. ನಾನು ನಿರ್ಮಾಪಕರ ಕಷ್ಟ ಅಷ್ಟೊಂದು ಕಷ್ಟ ಇರುತ್ತೆ. ಆ ಅಂದರೆ ಈಗಲೇ ಯಾರು ಕೂಡ ಆ ಥರ ನಮ್ಮ ಕಲಾವಿದ ಯಾರು ಕೂಡ ನಿರ್ಮಾಪಕ ಅಷ್ಟು ಕಷ್ಟ ಕೊಟ್ಟಿಲ್ಲ. ಹೌದಾ ಸರ್? ಹೌದಾ ಸರ್? ಯಾರು ಕಷ್ಟ ಕೊಟ್ಟಿದ್ದಾರೆ ಅಂತ ಕೊಡೋದಿಲ್ಲ. ಎಲ್ಲರೂ ಕೂಡ ಅವ್ರು ಬೆಳೀಬೇಕಂತ ಆಸೆ ಇದೆ. ನೀವು ಕೂಡ ಹಾಗೆ ಮಾಡ್ಕೊಂಡು ಬಂದಿದ್ದೀರಾ, ತುಂಬ ಖುಷಿ ಆಗ್ತದೆ. ಯಾಕಂದ್ರೆ ಇದು ಈ ಗ್ರೀನ್ ಹೌಸ್ ಇದೆಯಲ್ಲ, ಈ ಈ ಹಾಲ್ ಉದ್ಘಾಟನೆ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್. ಆ ಹಾಲಲ್ಲಿ ನೀವು ಮಾಡ್ಕೊಂಡು
ಇದು ನಮ್ಮ ಚಿಕ್ಕಪ್ಪರ ಮಕ್ಕಳು ವಾಸು ಬ್ರದರ್ಸ್ ಅಂತೇಳಿ, ವಾಸು ರಾಮ್ ಬ್ರದರ್ಸ್, ಅವರ ಒಂದು ಜಾಗ ಇದು. ಇಲ್ಲಿ ನಮ್ಮ ಭಾವನೆ ಬಂದು ಉದ್ಘಾಟನೆ ಮಾಡಿದ್ದು ಆ ಜಾಗ ನೀವೆಲ್ಲ ಮಾಡಿದ್ದೀರ. ರಾಜ್ಕುಮಾರ್ ಅವರ ಹೆಸರು, ವಿಷ್ಣುವರ್ಧನ್ ಹೆಸರು, ಶಂಕರ್ ರಾಮಸನ್ನ ಇಟ್ಕೊಂಡು ಒಂದು ಹಾಡು ಮಾಡಿದ್ದೀರ, ಭಾಳ ಖುಷಿಯಾಗುತ್ತೆ. ಅವರುಗಳೆಲ್ಲ ಬೆಳೆದಾಗೆ ನೀವುಗಳು ಕೂಡ ಬೆಳೀರಿ, ನಿಮಗೆ ಕೂಡ ಭಗವಂತ ಆಶೀರ್ವಾದ ಮಾಡ್ತಾರೆ. ಹೇಳ್ತಾರೆ ಈ ಚಿತ್ರ ನಾನು ಈಗ ಹೇಳ್ತಾ ಇದ್ದೀನಿ, ನಿಜವಾಗ ಜನ ಮುಟ್ಟುತ್ತೆ, ಜನ ಸೇರುತ್ತೆ. ಎಲ್ಲಕ್ಕೆ ಹೆಚ್ಚಾಗಿ ನೀವು ಹೇಳಿದ್ರಿ ಮಾಧ್ಯಮದ ಮಿತ್ರ, ನಮಗೂ ಮಾಧ್ಯಮದ ಮಿತ್ರ ಡೈಲಿ ಅತಿ ಹೆಚ್ಚು ವಾರಕ್ಕೆ 2 ಸಮಸ್ಯೆ ಸೇರ್ತಾ ಇರ್ತೀವಿ ನಾವು. ಅಲ್ವನಪ್ಪ, ಏನೇ ಮುಖ ನೋಡ್ಲೇಬೇಕಲ್ಲ ದಿವಸ ಅಂತ, ನೀವು ಏನಾರ ನ್ಯಾಯ ಮಾಡೋಕ್ಕಾಯ್ತು ಅವ್ರು ಕರೀತಾರೆ ಬರಲೇಬೇಕಲ್ಲ. ಅದ್ರಲ್ಲಿ ನಾಗೇಶ್ ಇದೇ ಇರ್ತಾರೆ, ಏನಾರು ನೀವು ಮಾಡ್ತಾ ಇದ್ದೀರಿ ಬಾಳರಾಜ ಅಂತ ಹೇಳಿ ಒಳ್ಳೆದಾಗಲಿ. ನಿಜವಾಗ್ಲೂ ಕೂಡ ಅವ್ರು ಹೇಳಿದಾಗೆ ನೀವುಗಳು ಕೂಡ ಹೊಸಬರಿಗೆ ಅವಕಾಶ ಮಾಡಿಕೊಡಿ, ಹೆಚ್ಚಿನ ಪ್ರೋತ್ಸಾಹ ಕೊಡಿ. ಅವರ ಹೊಸ ಡೈರೆಕ್ಟರ್ಗಳಿಗೆ, ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ, ಎಲ್ರಿಗೂ ಅವಕಾಶ ಕಲಾವಿದರುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ, ನಿಜವಾಗ್ಲೂ ಕೂಡ ನಮ್ಮನ್ನು ಕರೆಸಿ ಇದನ್ನು ನಾವು ಸಂತೋಷ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆರ್ಮಿ ಚಂಡದವರಿಗೆ ಒಂದು ಸಲ ಮುಗಿಸ್ತಾ ಇರಲಿ. ಜೈ ಥ್ಯಾಂಕ್ ಯು. ಹಾಡುಗಳನ್ನು ಬಿಡುಗಡೆ ಮಾಡುವ ಮುಂಚೆ ಐಶ್ವರ್ಯ ಆಡಿಯೋದ ಲೋಗೋ ಬಿಡುಗಡೆ ಆಗ್ತಾ ಇದೆ ನಿಮ್ಮ ಮುಂದೆ. ಆಡಿಯೋ ಬಸವಣ್ಣ ಹಾಗೆ ಎಲ್ಲ ತಂಡದ ಸದಸ್ಯರು ಸೇರಿ ಕಂಪನಿಯನ್ನ ಮಾಡಿದ್ದಾರೆ. ಐಶ್ವರ್ಯ ಆಡಿಯೋ ಮೂಲಕ ಹೊರಬರ್ತಿರುವ ಚೊಚ್ಚಲ ಚಿತ್ರ ನಾವೇ ಭಾಗ್ಯವಂತರು. ಈಗ ನಾವೇ ಭಾಗ್ಯವಂತರು ಚಿತ್ರದ ಸೀರಿಯಲ್ ಬಿಡುಗಡೆ ಮಾಡುವ ಸಮಯ. ನಾವೇ ಭಾಗ್ಯವಂತರು ಚಿತ್ರದ ಹಾಡುಗಳನ್ನ ಈಗ ಬಿಡುಗಡೆ ಮಾಡಬೇಕು. ನಮಸ್ಕಾರ, ನನ್ನ ಹೆಸರು ಹರಿಕೃಷ್ಣ ಅಂತ. ಇವತ್ತು ನಾವೇ ಭಾಗ್ಯವಂತರು ಚಿತ್ರದ ಧ್ವನಿ ಸುರುಳಿ ಹಾಗೆ ಆಡಿಯೋ ಕಂಪ್ನಿಯನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಐಶ್ವರ್ಯ ಆಡಿಯೋ ಅಂತ ಆಡಿಯೋ ಕಂಪ್ನಿ. ಇದ್ರ ಜೊತೆಗೆ ನಮ್ಮ ಅನುಭವವನ್ನು ಕೂಡ ನಾವು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀವಿ. ನಮ್ಮ ಸಿನಿಮಾ ನಿರ್ಮಾಪಕರು ಬಂದು ಪ್ರಕಾಶ್ ಕುಮಾರ್ ಅಂತ, ಹಾಗೆ ಅಶ್ವಥ್ ಅಂತ. ಅದ್ರ ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಬಂದು ಬಸವಣ್ಣ ಅಂದ್ಬಿಟ್ಟು, ಛಾಯಾಗ್ರಾಹಕರು ಕುಮಾರ್ ಗೌಡ ಅಂತ. ನಮ್ಮ ಈ ಪ್ರಕಾಶ್ ಕುಮಾರ್ ಮತ್ತು ಅಶ್ವಥ್ ಬಸವಣ್ಣ ಅವರು ನಮಗೆ ಒಳ್ಳೆ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾಗಿದ್ದರು. ನಾವು ಅವ್ರ ಸಹಕಾರದಲ್ಲಿ ಈ ಮಟ್ಟಕ್ಕೆ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀವಿ, ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ನಮ್ಮ ಸಿನಿಮಾನ ಕೂಡ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು, ಪ್ರೋತ್ಸಾಹ ಇರಲಿ ಅಂತ ನಮ್ಮ ಮಾಧ್ಯಮ ದೇವರುಗಳಿಗೆ ನಾನು ಕೇಳ್ಕೊಳ್ತೀನಿ. ನಮ್ಮ ಸಿನಿಮಾ ಕಾನ್ಸೆಪ್ಟ್ ಬಂದು ಒಂದು ಕುಡ್ತಾ ಬೇಡ ಅನ್ನೋದು ಒಂದು ಕಾನ್ಸೆಪ್ಟ್. ಅದ್ರ ಜೊತೆಗೆ ಹಿರಿಯ ದಿಗ್ಗಜರನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಆದರ್ಶಗಳನ್ನ ತಗೊಂಡು ಹೋಗಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಅದ್ರ ಜೊತೆಗೆ ತಂದೆ ತಾಯಂದ್ರನ್ನ ಒಂದು ಒಳ್ಳೆ ಆಶೀರ್ವಾದದೊಂದಿಗೆ ನೋಡ್ಕೊಂಡು ಹೋಗಬೇಕು ಅನ್ನೋದು. ನಮಗೆ ಇರೋದು ಒಂದು ಜನ್ಮ, ಮುಂದೆ ನಾವು ಹುಟ್ತೀವೋ ಇಲ್ವೋ, ನಮಗಿರುವಂಥ ಒಂದು ಜನ್ಮದಲ್ಲಿ ನಾವೇ ಭಾಗ್ಯವಂತರು. ತಂದೆ ತಾಯಿಯನ್ನ ಆಶೀರ್ವಾದನ ಇಟ್ಕೊಂಡು ಇವತ್ತು ಇದೊಂದು ಭಾಗ್ಯವಂತರು ಸಿನಿಮಾ ಮಾಡಿದ್ದೀವಿ. ನಿಮ್ಮ ಸಹಕಾರ ಆಶೀರ್ವಾದ ನಮಗಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಶಿಲ್ಪಾ ಅಂತ. ಈ ಮೂವಿಯಲ್ಲಿ ನಾವೇ ಭಾಗ್ಯವಂತರು ಮೂವಿಯಲ್ಲಿ ನಾನು ವತ್ಸಲ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ.
ತುಂಬ ಸಿಂಪಲ್ ಆಗಿ ಜಗಳ ಗಂಟಿ ತುಂಬ ಪ್ರಿಟಿಯಾಗಿ ತೋರಿಸಿದ್ದಾರೆ, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ರವಿ ಅಂತ, ರವಿ ಕ್ಯಾರೆಕ್ಟರ್ ಅವ್ರ ಜೊತೆ ನನಗೆ ಲವ್ ಆಗುತ್ತೆ. ನನ್ನ ತಂದೆ ಬಂದು ಮುಖ್ಯಮಂತ್ರಿ ಚಂದ್ರು ಅವರು, ಸೊ ಅವರೊಬ್ಬ ವೆಲ್ ನೋನ್ ಇಂಡಸ್ಟ್ರಿಯಲಿಸ್ಟು, ಒಳ್ಳೆ ಬಿಸ್ನೆಸ್ ಮ್ಯಾನು, ಅವ್ರ ಮಗಳು ನಾನು. ಸೊ ನನಗೆ ಯಾವುದಕ್ಕೆ ಯಾವುದೇ ರೀತಿ ಯಾವುದಕ್ಕೆ ಕಷ್ಟ ಇಷ್ಟ ಅಂತ ಏನೂ ಇರಲ್ಲ. ಸೊ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಬೆಳೆದಿರ್ತೀನಿ ಅದರಲ್ಲಿ. ಅಂಥ ಟೈಮಲ್ಲಿ ಇವನ ಜೊತೆ ಲವ್ ಆಗುತ್ತೆ, ಇವ್ನು ನೋಡಿದೆ ದೊಡ್ಡ ಕುಡುಕ ಆಗಿರ್ತಾನೆ. ಸೊ ಅವರಮ್ಮ ಸ್ವಲ್ಪ ಹುಚ್ಚಾಗಿ ಹುಚ್ಚಿ ಇರ್ತಾರೆ. ಸೊ ಅವನ್ನ ಸರಿ ಮಾಡೋ ಇದರಲ್ಲಿ ಇಲ್ಲ ಅವ್ರ ಫ್ಯಾಮಿಲಿಗೆ ಹತ್ತಿರ ಆಗೋ ಟೈಮಲ್ಲಿ ಈ ಥರ ಎಲ್ಲ ಕಾನ್ಸಿಕ್ವೆನ್ಸಸ್ ಇದೆ. ಅದ್ರ ಮಧ್ಯದಲ್ಲಿ ನಮ್ಮ ಪ್ರೀತಿ ಉಳ್ಕೊಳ್ಳುತ್ತಾ ಹೋಗುತ್ತಾ, ಸೊ ಇದು ಒಂದು ಏನು ಸ್ಟೋರಿ ಲೈನ್ ಅಂತ ಹೇಳ್ಬೋದು ನಂದು. ದಟ್ಸ್ ಇಟ್. ಇಲ್ಲ, ಇದು ನನ್ನ ಹೀರೋಯಿನ್ ಆಗಿ ನನ್ನ ಎರಡನೇ ಮೂವಿ. ಅದು ಬಿಟ್ಟರೆ ನನ್ನ ಸೀರಿಯಲ್ ನಾಗಿನಿ, ಈಗ ಮಾನಸ ಸರೋವರ ಅಂತ ಉದಯ ಟಿ ವಿಲಿ ಬರ್ತಿದೆ. ಇದಿಷ್ಟು ತಮಿಳಲ್ಲಿ ಬಂದು, ಇದಕ್ಕೆ ಮುಂಚೆ ಒಂದು 4-5 ಸೀರಿಯಲ್ ಮಾಡಿದ್ದೀನಿ ಕನ್ನಡದಲ್ಲೇ. ಸೊ ಮೇನ್ ಲೀಡ್ ಆಗಿ ದಿಸ್ ಇಸ್ ಮೈ ಸೆಕೆಂಡ್ ಮೂವಿ. ಥ್ಯಾಂಕ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕಡೆ ಲೋಕೇಶ್ ಮಾತಾಡ್ತಾ ಇರೋದು. ನಾವೇ ಭಾಗ್ಯವಂತರು ಸಿನಿಮಾ ಭಾಳ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ಇವತ್ತು ಆಡಿಯೋ ಲಾಂಚ್ ಆಗ್ತಿದೆ, ಸಾಂಗ್ಗಳಂತೂ ಭಾಳ ಅದ್ಭುತವಾಗಿ ಬಂದಿದೆ. ಎಸ್ಪೆಷಲಿ ನನಗೆ ಸಾಂಗ್ಸ್ಗಳು, ಡ್ಯಾನ್ಸ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು ಭಾಳ ಅದ್ಭುತವಾಗಿದೆ. ಲಿರಿಕ್ಸ್ ಅವರು ಬಸವರಾಜ್ ಅವರು ಮಾಡಿರೋದು, ನಿರ್ದೇಶನ ನಮ್ಮ ಹರಿಕೃಷ್ಣ ಅವರು ಮಾಡಿರೋದು. ಸೊ ಇದು ಅವ್ರದ್ದು ಫಸ್ಟ್ ಮೂವಿ, ಜೊತೆಗೆ ನಂದು ಒಂದು ಫಸ್ಟ್ ಮೂವಿ ಆಫ್ಟರ್ ಕಾಮಿಡಿ ಕಿಲಾಡಿಗಳಾದಮೇಲೆ ಇದು ನನ್ನದು ಫಸ್ಟ್ ಮೂವಿ ರಿಲೀಸ್ ಆಗ್ತಾ ಇರೋದು. ಸೊ ತುಂಬಾ ಖುಷಿ ಆಗ್ತಾ ಇದೆ. ದಯವಿಟ್ಟು ಸಿನಿಮಾನ ಎಲ್ಲರೂ ನೋಡಿ ಮತ್ತು ಈ ಹಾಡುಗಳನ್ನ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿದ್ದು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಅಶ್ವಥ್ ಅಂತ ಹೊಸದಾಗಿ ಎಂಟ್ರಿ ಆಗಿದ್ದೀನಿ. ಇದಕ್ಕೆ ಬಸವಣ್ಣರ ಸಹಯೋಗದಿಂದಾಗಿ ನಾನು ವಿನೋಪನಾಗಿ ಹೊಸದಾಗಿ ಎಂಟ್ರಿ ಆಗಿದ್ದೀನಿ. ದಯವಿಟ್ಟು ಪಿಕ್ಚರ್ ನೋಡಿರಿ, ನಮ್ಮನ್ನ ಬೆಳೆಸ್ರಿ. ಫಿಲಮ್ ನಾವೇ ಬಗ್ಗೆ ಅಂತ ಅನ್ನೋ ಪಿಕ್ಚರ್ನ. ಹಲೋ ಸರ್, ನಮಸ್ಕಾರ. ಅಶ್ವಥ್ ಅಂತ. ನಾವೇ ಬಗ್ಗೆ ಅಂತ ಪಿಕ್ಚರ್ನ ಯಶಸ್ವಿಗೊಳಿಸ್ಬೇಕಂತ ಮೇಲೆ ಕೇಳ್ಕೊತೀನಿ. ನಮಸ್ಕಾರ. ಸಮಸ್ತ ಕನ್ನಡಿಗರಿಗೂ ಈ ಕಾಮಿಡಿ ಕಿಲಾಡಿ ಜಿ ಕನ್ನಡದ ಮಿಮಿಕ್ ರಾಜು ಮಾಡಿದ ನಮಸ್ಕಾರಗಳು. ನಾವೇ ಭಾಗ್ಯವಂತರು ಚಿತ್ರ, ಈ ಚಿತ್ರದಲ್ಲಿ ನಾವು ಆ್ಯಕ್ಟಿಂಗ್ ಮಾಡಿರೋದು ನಾವೇ ಭಾಗ್ಯವಂತರು. ತುಂಬ ಚೆನ್ನಾಗಿ ಮೂಡು ಬಂದಿದೆ ಈ ಚಿತ್ರ. ಇದರಲ್ಲಿ ಹರಿಕೃಷ್ಣ ಸರ್ ಅವರು ನನ್ನ ಒಳ್ಳೆ ಒಂದು ಕಾಮಿಡಿ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನಿಜವಾಗಲೂ ಈ ಚಿತ್ರ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಮಕ್ಕಳು ಮರಿಗೆಲ್ಲ ಕರ್ಕೊಬಂದು ಈ ಚಿತ್ರ ನೋಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಕನ್ನಡ ಬೆಳೀಲಿ, ಕನ್ನಡ ಉಳಿಲಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನಾ ಗೌಡ. ಸೊ ಟೆಲಿವಿಷನ್ ಆದಮೇಲೆ ನಾನು ಮೂವಿ ಮಾಡಿರೋದು ಅಂತಂದರೆ, ಸೊ ನಾವೇ ಭಾಗ್ಯವಂತರು. ಸೊ ಖಂಡಿತವಾಗ್ಲೂ ಈ ಮೂವಿ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ, ಒಂದು ನನ್ನ ತುಂಬ ಒಂದು ಕರ್ನಾಟಕದಲ್ಲಿ ಒಂದು ಹೆಣ್ಣುಡುಗಿನ ಎಷ್ಟು ಒಂದು ಬ್ಯೂಟಿಫುಲ್ಲಾಗಿ ಒಂದು ಇನ್ನೋಸೆಂಟಾಗಿ ಎಷ್ಟು ತೋರಿಸ್ಬೋದು ಆ ಥರ ತೋರಿಸಿದ್ದಾರೆ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ನಂದಿನಿ ಅಂತ. ಸೊ ಆ್ಯಸ್ ಯೂಶ್ವಲ್ ಯಾವ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲೇ ಆಗಿರ್ಬೋದು ಇಲ್ಲ ಯಾವುದೇ ಫಿಲ್ಮ್ ಇಂಡಸ್ಟ್ರಿಲೇ ಆಗಿರ್ಬೋದು, ಮೂವೀಸಲ್ಲಿ ನಂದಿನಿ ಅನ್ನೋ ಒಂದು ಹೀರೋಯಿನ್ ಬಂದು ಯಾವ ಹೀರೋಗೂ ಸಿಕ್ಕಿರಲ್ಲ. ಸೊ ಅದೇ ಥರ ಟ್ವಿಸ್ಟಿಲ್ಲಿದೆ. ಆ ಟ್ವಿಸ್ಟ್ ಏನು ಅಂತ ಗೊತ್ತಾಗಬೇಕು ಅಂತಂದರೆ, ಖಂಡಿತವಾಗ್ಲೂ ನೀವು ಫ್ಯಾಮಿಲಿ ಸಮೇತ ಈ ಮೂವಿ ನೋಡೋಕ್ಕೆ ಬರಬೇಕು. ಆ್ಯಕ್ಚುಲಿ ನಮಗೆ ನಿಮ್ಮ ಸಪೋರ್ಟ್, ನಿಮ್ಮ ಬ್ಲೆಸ್ಸಿಂಗ್ಸ್ ತುಂಬ ಇಂಪಾರ್ಟೆಂಟ್. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಆಶೀರ್ವಾದ ನಮ್ಮಲ್ಲಿರಲಿ. ಸೊ ಎಲ್ಲ ನಾವೇ ಭಾಗ್ಯವಂತರು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾವೇ ಭಾಗ್ಯವಂತರು ಇದರಲ್ಲಿ ಪಕ್ಕಾ ಪಿ ಓಟು ಕುಡ್ಕನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಅಂದರೆ ಪುರೋಹಿತ ಆಗಿದ್ರೂ ಕೂಡ ಕುಡಿಯೋದನ್ನು ಮಾತ್ರ ನಿಲ್ಲಿಸೋದಿಲ್ಲ, ತೀರ್ಥದಕ್ಕಿಂತ ಜಾಸ್ತಿ ಎಣ್ಣೆ ಕುಡಿತಾ ಇರ್ತೀನಿ. ಚೆನ್ನಾಗಿದೆ, ಮಜವಾಗಿದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಜರ್ನಿ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನಗ್ತಾ 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 ಇರ್ತೀರ ಥಿಯೇಟ್ರಲ್ಲಿ. ಒಂದು ಸಲ ಸಿನಿಮಾ ಸ್ಟಾರ್ಟ್ ಆಯಿತು ಅಂತಂದರೆ ತುಂಬಾ ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ. ಹರಿಕೃಷ್ಣ ಸರ್ ತುಂಬ ಚೆನ್ನಾಗಿ ಅದನ್ನು ಡೈರೆಕ್ಟ್ ಕೂಡ ಮಾಡಿದ್ದಾರೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದೇನೋ ಹೇಳ್ತಾರಲ್ವಾ, ನಾವೇನಾದರೂ ಒಳ್ಳೇದು ಮಾಡಬೇಕು ಅಂತ ಹೊರಡ್ತು ಅಂತಂದರೆ ಎಲ್ಲ ಅದು ವ್ಯಕ್ತಿಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು ಬಂದು ಸಪೋರ್ಟ್ ಮಾಡುತ್ತೆ ಅಂತ. ಅದೇ ರೀತಿ ಈ ಸಿನಿಮಾನೂ ಆಗಿದೆ. ನಾನು ಪರಾರಿ ಅನ್ನೋ ಒಂದು ಸಿನಿಮಾ ನಾನು ಮಾಡಿದಾಗ ನನಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತೋ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಈ ಸಿನಿಮಾದಲ್ಲೂ ಸಿಕ್ಕಿದೆ. ನೋಡಿ, ಚೆನ್ನಾಗಿದೆ ಸಿನಿಮಾ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೂರಜ್ ಅಂತ. ನಾವೇ ಭಾಗ್ಯವಂತರು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಇದರಲ್ಲಿ ನಾನು ರವಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದರಲ್ಲಿ ಮೂರು ಜನ ಹೀರೋಗಳಿದ್ದೀವಿ, ಮೂರು ಜನ ಫ್ರೆಂಡ್ಸ್, ಹಾಗೆ ಮೂರು ಜನನೂ ಕುಡಿದು ಹಾಳಾಗಿರ್ತೀವಿ. ಅದರಿಂದ ಹೇಗೆ ಆಚೆ ಬರ್ತೀವಿ, ಯಾಕೆ ಆಚೆ ಬರ್ತೀವಿ ಅನ್ನೋದು ಕತೆ. ಹಾಗೆ
ಇದರಲ್ಲಿ ಮೂರು ಜನ ಹೀರೋಗಳು, ಮೂರು ಜನ ಕನ್ನಡ ಇಂಡಸ್ಟ್ರಿಯ ದಿಗ್ಗಜರ ಫ್ಯಾನ್ಸ್ ಅಂದರೆ ರಾಜ್ಕುಮಾರ್ ಅವ್ರದ್ದು, ಹಾಗೆ ಶಂಕರ್ ನಾಗ್ ಹಾಗೂ ವಿಷ್ಣುವರ್ಧನ್ ಅವ್ರ ಫ್ಯಾನ್ಸ್. ಅದರಲ್ಲಿ ನಾನು ರಾಜ್ಕುಮಾರ್ ಅವರ ಅಭಿಮಾನಿ ಪಾತ್ರ ಮಾಡ್ತಾಯಿದ್ದೀನಿ. ತುಂಬ ಫನ್ ಇದೆ, ತುಂಬ ಕಾಮಿಡಿಯಾಗಿ ಹೋಗುತ್ತೆ, ಹಾಗೆ ಸೆಂಟಿಮೆಂಟ್ ಕೂಡ ಇದೆ. ನಂದು ಮತ್ತು ತಾಯಿದು ಸೆಂಟಿಮೆಂಟ್ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಸಿನಿಮಾ, ಎಲ್ಲರೂ ಎಂಜಾಯ್ ಮಾಡ್ತೀರಾ. ಸೊ ದಯವಿಟ್ಟು ಸಿನಿಮಾ ನೋಡಿ, ಹಾಗೆ ಈಗ ಆಡಿಯೋ ರಿಲೀಸ್ ಆಗಿದೆ, ಸಾಂಗ್ಸ್ ಕೇಳಿ, ಎಂಜಾಯ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ದಿವ್ಯಾ ಅಂತ. ನಾವೇ ಭಾಗ್ಯವಂತರು, ಇದು ಇಡೀ ಟೀಮ್ ಒಂದು ಇಷ್ಟಪಟ್ಟು ಮಾಡಿರೋವಂಥ ಕೆಲಸ. ಕಷ್ಟ ಎಲ್ಲರೂ ಪಡ್ತಾರೆ, ಅದ್ರ ಜೊತೆಗೆ ನಾವು ತುಂಬ ಇಷ್ಟಪಟ್ಟು ಮಾಡಿರೋವಂಥ ಕೆಲಸ. ಪ್ರತಿಯೊಂದು ಕ್ಯಾರೆಕ್ಟರ್ಸು ಎಲ್ಲರ ಆಡಿಯನ್ಸ್ ಮನಸ್ಸನ್ನು ಟಚ್ ಮಾಡೇ ಮಾಡುತ್ತೆ. ಆಮೇಲೆ ಒಂದು ಸಿನಿಮಾ ಎಂಟರ್ಟೈನಿಂಗ್ ಆಗಿರೋಕ್ಕೆ ಏನೇನು ಅಂಶಗಳು ಬೇಕೋ ಅದೆಲ್ಲ ಅಂಶಗಳು ಈ ಸಿನಿಮಾದಲ್ಲಿದೆ. ಸೊ ಈ ಸಂದರ್ಭದಲ್ಲಿ ನಾನು ಡೈರೆಕ್ಟರ್ ಹರೀಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. 100% ಎಂಟರ್ಟೈನ್ಮೆಂಟ್, ನಿಮ್ಮೆಲ್ರಿಗೂ ಗ್ಯಾರಂಟಿ ನಿರಾಸೆ ಆಗಲ್ಲ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಬಸವಣ್ಣ ಅಂದ್ಬಿಟ್ಟು ಈ ಸಿನಿಮಾದ ನಮಸ್ಕಾರ, ನನ್ನ ಹೆಸರು ಬಸವಣ್ಣ ಅಂದ್ಬಿಟ್ಟು ಈ ಸಿನಿಮಾದ ಸಂಗೀತ ಮತ್ತು ಸಾಹಿತ್ಯ ನಿರ್ದೇಶನ ಮಾಡಿದ್ದೀನಿ. ಈ ಸಿನಿಮಾದ ಹಾಡುಗಳು ತುಂಬ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಶಂಕರ್ ನಾಗ್ ಅವ್ರ ಬಗ್ಗೆ ಒಂದು ಹಾಡನ್ನು ಮಾಡಿದ್ದೀವಿ, ರಾಜ ವಿಷ್ಣು ಶಂಕರ ಅಂತ. ಮತ್ತು ಅದು ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ, ತಾವೆಲ್ಲ ಕೇಳಿ ನಾನು ನನಗೆ ಆಶೀರ್ವಾದ ಮಾಡಬೇಕು. ಅದೇ ರೀತಿ ಕುಡಿದ ಬಗ್ಗೆ, ಕುಡಿಬೇಡಿ ಅನ್ನೋ ಸಾಂಗ್ನ ಒಂದು ಮಾಡಿದ್ವಿ, ಕುಡಿದು ಹಾಳಾಗಬೇಡಿ ಅಂತ ಅದೊಂದು ಸಾಂಗ್ನ ಮಾಡಿದ್ವಿ. ಮತ್ತು ಇನ್ನೊಂದು ತಾಯಿ ಸೆಂಟಿಮೆಂಟ್, ತಾಯಿ ಬಗ್ಗೆ ಮತ್ತು ತಂದೆ ಬಗ್ಗೆ ಇಬ್ಬರ ಬಗ್ಗೆನೂ ಒಂದು ಹಾಡನ್ನ ಮಾಡಿದ್ದೀವಿ, 7 ಜನ್ಮ ನಾವು ಎತ್ತಿದ್ದಾರೆ ಅಂತ ಅದೊಂದು ಸಾಂಗ್ ಇದೆ. ಮತ್ತು ಇನ್ನೊಂದು ರಾಜಾವಿಸ್ಕಿ ಅನ್ನೋ ಒಂದು ಸಾಂಗ್, ಆ ಸಾಂಗು ಇವತ್ತಿನ ಟ್ರೆಂಡ್ ಬಗ್ಗೆ ಮಾಡಿದ್ದೀವಿ. ತಾವೆಲ್ಲ ಕೇಳಿ ನನ್ನ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ.